ಎಲ್ಲ ರೈತ ಬಾಂಧವರಿಗೂ ಎಗ್ರಿಪ್ಲೆಕ್ಸ್ ಇಂಡಿಯಾ ಸಂಸ್ಥೆ ಕಡೆಯಿಂದ ನಮಸ್ಕಾರಗಳು. ನಾವು ಅಕ್ಷಯ. ಕೃಷಿಯಲ್ಲಿ ಮುಖ್ಯವಾಗಿ ಕೃಷಿ ಅಂತ ತಗೊಂಡ್ರೆ ಹಿಂದಿನ ಕಾಲದ ಕೃಷಿಗೂ ಹಾಗೂ ಇಂದಿನ ಕಾಲದ ಕೃಷಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹಿಂದಿನ ಕಾಲದಲ್ಲಿ ಕೃಷಿಯನ್ನು ನಾವು ಕೇವಲ ದೈನಂದಿನ ಏನು ನೀಡ್ಸ್ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಕೃಷಿಯನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಆದಾಯ ತರುವಂತಹ ಒಂದು ವಲಯ ಆಗಿದೆ. ಸಾಕಷ್ಟು ಜನ ರೈತರು ಕೃಷಿಯಲ್ಲಿ ಆದಷ್ಟು ಹೆಚ್ಚುವರಿ ಆದಾಯನ ತಗೊಂಡು ಒಳ್ಳೆ ರೀತಿಯ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಕೃಷಿಯಲ್ಲಿ ವೈಜ್ಞಾನಿಕ ಕೃಷಿ ಅಂತ ಬಂದರೆ ಹೆಚ್ಚಿನ ರೈತರು ನಮ್ಮ ಭಾರತದಲ್ಲಿ ವೈಜ್ಞಾನಿಕ ಕೃಷಿಯನ್ನು ಅನುಸರಿಸ್ತಾ ಇಲ್ಲ. ಸಾಕಷ್ಟು ಜನ ಅವೈಜ್ಞಾನಿಕ ಕೃಷಿಯಲ್ಲೇ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಬಂದಿರತಕ್ಕಂಥದ್ದಂದರೆ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳು ಹಾಗೂ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸಂಕರ್ಣ ತಳಿಗಳು ಕೂಡ ನಮ್ಮ ಹತ್ರ ಇದೆ. ಹಾಗಾಗಿ ಇಳುವರಿಯ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತಾ ಇದ್ದೀವಿ, ಗುಣಮಟ್ಟದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದೀವಿ. ಆದರೆ ಇದೆಲ್ಲ ಹೆಚ್ಚಾಗ್ತಿದ್ದಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರೋಗ ರುಜಿನಗಳು ಹಾಗೂ ಕೀಟಬಾಧೆ ಆಗಿರ್ಬೋದು ಅಥವಾ ಪೋಷಕಾಂಶಗಳಾದ ಸಮಸ್ಯೆಗಳಿರ್ಬೋದು, ಇವು ಎಲ್ಲ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮುಖ್ಯವಾಗಿ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸೂಕ್ಷ್ಮಾಣು ಜೀವಿಗಳು ಇರಬೇಕಾಗತ್ತೆ. ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಏನು ನಾವು ಸಾರಜನಕ ರಂಜಕ ಮತ್ತು ಪೊಟ್ಯಾಷನ್ನ ಮಣ್ಣಿಗೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಆದರೆ ಗಿಡಗಳಿಗೆ ಬೇಕಾದಂತಹ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಇರ್ಬೋದು ಅಥವಾ ಲಘು ಪೋಷಕಾಂಶಗಳಾದ ಜಿಂಕ್ ಇರ್ಬೋದು ಅಥವಾ ಬೋರಾನ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಮಾಲಿಬ್ಡಿನಮ್ ಇರ್ಬೋದು, ಕಾಪರ್ ಇರ್ಬೋದು, ಇದನ್ನೆಲ್ಲ ನಾವು ಕಡಿಮೆ ಬಳಸ್ತಾ ಇದ್ದೇವೆ. ಆದರೆ ಮಣ್ಣಲ್ಲಿ ಈ ಲಘು ಪೋಷಕಾಂಶಗಳ ಜೊತೆಗೆ ದ್ವಿತೀಯ ಪೋಷಕಾಂಶಗಳು ಹಾಗೂ ಪ್ರಧಾನ ಪೋಷಕಾಂಶಗಳು ಇವೆಲ್ಲದೂ ಇದ್ದರೆ ಮಾತ್ರ ಒಳ್ಳೆ ರೀತಿಯ ಇಳುವರಿಯನ್ನು ನಾವು ಪಡ್ಕೋಬೋದಾಗಿದೆ. ಹಾಗೆ ಎಲ್ಲ ರೈತರು ಸಮಯಕ್ಕೆ ಸರಿಯಾಗಿ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ ಎಷ್ಟೊಂದು ಸತಿ. ಹಾಗೆ ಈ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡೋದು ಅಂತ ನಾವು ನೋಡಿದ್ರೆ ಸಾಕಷ್ಟು ಜನ ರೈತರು ಏನು ಮಾಡ್ತಾ ಇದ್ದೀವಿ, ನಾವು ಅವೈಜ್ಞಾನಿಕವಾದ ಸಿಂಪಡಣೆಗಳನ್ನು ಕೊಡ್ತಾ ಇದ್ದೇವೆ. ಅಂದರೆ ನಾವೀಗ ಪ್ರತಿ 2 ದಿನಗಳಿಗೆ ಒಮ್ಮೆ ಸಿಂಪಡಣೆ ಕೊಡೋವಂಥದ್ದು, ಪ್ರತಿ 48 ಗಂಟೆಗೆ 36 ಗಂಟೆಗಳಿಗೂ ಕೂಡ ರೈತರು ಸಿಂಪಡಣೆ ಕೊಡ್ತಾ ಇದ್ದಾರೆ. ಆದರೆ ಸಿಂಪಡಣೆ ಕೊಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ತಿನ್ಸ್ನ ಇಟ್ಕೋಬೇಕಾಗುತ್ತೆ. ಏನಪ್ಪ ಅಂತಂದರೆ ನಾವು ಯಾವ ಔಷಧಿನ ಕೊಡ್ತಾ ಇದ್ದೀವಿ, ಸೊ ಈ ಹಿಂದೆ ಯಾವ ಔಷಧಿನೇ ಕೊಟ್ಟಿದ್ದೀವಿ. ಸೊ ನಾವು ಒಂದು ರೋಗ ಅಥವಾ ಕೀಟ ನಿರ್ವಹಣೆ ಮಾಡಬೇಕಾದ್ರೆ ಕೇವಲ ರಾಸಾಯನಿಕ ವಿಧಾನ ಮಾತ್ರ ಅಲ್ಲ, ಸೊ ನಮಗೆ ಸಾಕಷ್ಟು ಬೇರೆ ವಿಧಾನಗಳು ಕೂಡ ಇದೆ. ಈಗ ನಮಗೆ ಅದರಲ್ಲಿ ಹೇಳಬೇಕು ಅಂತಂದರೆ ಇದನ್ನು ಕಲ್ಚರಲ್ ಪ್ರಾಕ್ಟೀಸನ್ಸ್ ಅಂತ ಕರಿತೀವಿ, ಕೆಲವೊಂದು ಬಯಾಲಜಿಕಲ್ ಕಂಟ್ರೋಲ್ ಏಜೆಂಟ್ಸ್ ಅಂತ ಕರಿತೀವಿ, ಅಥವಾ ಜೈವಿಕ ವಿಧಾನಗಳಂತ ಹೇಳ್ತೀವಿ, ಅಥವಾ ಈ ಥರ ಎಷ್ಟೊಂದು ಬೇರೆ ಬೇರೆ ರೀತಿಯ ವಿಧಾನಗಳನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ. ಒಂದು ರೋಗ ಅಥವಾ ಒಂದು ಕೀಟಕ್ಕೆ ಕೇವಲ ರಾಸಾಯನಿಕ ಮಟ್ಟ ಮಾತ್ರ ಅಲ್ಲದೆ ಹೀಗೆ ಬೇರೆ ಎಲ್ಲ ರೀತಿಯ ಹತೋಟಿ ಕ್ರಮಗಳನ್ನು ಕೂಡ ಬಳಸಿದ್ದಲ್ಲಿ ಒಳ್ಳೆಯ ಇಳುವರಿ ಹಾಗೂ ಗುಣಮಟ್ಟವನ್ನು ಪಡ್ಕೋಬೋದು. ಹಾಗೆ ನಾನು ಹೇಳಿದಾಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಟ್ಟು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಎರೆಗಳು ಆಗಿರ್ಬೋದು, ಇವೆಲ್ಲದನ್ನು ಕೂಡ ಮಣ್ಣಲ್ಲಿ ಕಾಪಾಡಿಕೊಂಡು ಜೊತೆಗೆ ರೋಗ ಅಥವಾ ಕೀಟನ ನಾವು ನಿರ್ವಹಣೆ ಮಾಡಿದ್ದಲ್ಲಿ ನಾವು ಒಳ್ಳೆ ರೀತಿಯ ಇಳುವರಿಯನ್ನು ಪಡ್ಕೋಬೋದು. ಹಾಗೆ ಸಾಕಷ್ಟು ಜನ ರೈತರು ಕೇಳ್ತಾ ಇರ್ತಾರೆ, ಹಾಗಾದರೆ ಯಾವ ಥರ ನಾವು ಬಳಸಬೇಕು, ಔಷಧಿಗಳನ್ನು ಬಳಸಬೇಕಾದ್ರೆ ಹೇಗೆ ಬಳಸ್ಕೋಬೇಕು ಅಂತೇಳಿ. ಮೊದಲು ನಿಮ್ಮ ಗಿಡದಲ್ಲಿ ಈಗ ಕೀಟಬಾಧೆ ಅಥವಾ ರೋಗಬಾಧೆ ಇದೆ ಅಂತ ಅಂದ್ಕೊಳ್ಳಿ. ಮೊದಲು ನಿಮಗೆ ಕೆಲವೊಂದು ಈಗ ರೋಗಬಾಧೆ ಇದೆ, ಕೆಲವೊಂದು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು ಕಾಣಿಸ್ಕೊಳತ್ತೆ. ಕೆಲವೊಂದು ಸತಿ ನಿಮಗೆ ಈ ಸಿಂಪ್ಟಮ್ಸ್, ಈ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂದರೆ ಪೋಷಕಾಂಶಗಳ ಕೊರತೆ ಏನಿದೆ ಆ ಸಿಂಪ್ಟಮ್ಮು ಹಾಗೂ ನಿಮಗೆ ಕೆಲವೊಂದು ರೋಗಬಾಧೆ ಸಿಂಪ್ಟಮ್ ಅಥವಾ ಕೆಲವೊಂದು ಕೀಟ ಇರುವಂಥದ್ದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನೀವು ಏನೇನು ನೋಡಬೇಕು ಮುಖ್ಯವಾಗಿ ಅಂತಂದರೆ ಒಂದು ಉದಾಹರಣೆ ತಗೋತೀನಿ ನಾನು. ಈಗ ಒಂದು ಟೊಮ್ಯಾಟೊ ಗಿಡ ಇದೆ ಅಂತ ಅಂದ್ಕೊಳ್ಳಿ. ಈ ಟೊಮ್ಯಾಟೊ ಗಿಡದಲ್ಲಿ ನಿಮಗೆ ಏನಾದರೂ ಗಿಡಗಳ ಎಲೆಗಳು ಹಳದಿ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಆ ಥರ ಸಮಯದಲ್ಲಿ ನೀವು ಯಾವ ಥರ ಗುರುತಿಸ್ತೀರಾ? ಇದನ್ನು ಪೋಷಕಾಂಶ ಕೊರತೆ ಅಂತ ಗುರುತಿಸ್ತೀರಾ, ಕೀಟ ಇದೆ ಅಂತ ಗುರುತಿಸ್ತೀರಾ, ಅಥವಾ ರೋಗ ಇದೆ ಅಂತ ಗುರುತಿಸ್ತೀರಾ? ನೀವು ಬಹಳ
ತುಂಬ ನೀಟಾಗಿ ರೈತರು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾರೋ ಒಂದು ಸಂಸ್ಥೆಯವರು ಬಂದು ಓ ಇದು ಕೀಟ ಇದು ರೋಗ ಇದನ್ನು ಸ್ಪ್ರೇ ಮಾಡಿ ಅಂದ ತಕ್ಷಣ ನೀವು ದಯವಿಟ್ಟು ಅದನ್ನು ಸ್ಪ್ರೇ ಮಾಡಬೇಡಿ. ದಯವಿಟ್ಟು ನೀವು ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಒಂದು ಸತಿ ನಿಮ್ಮ ಗಿಡದಲ್ಲಿ ಏನಾಗಿದೆ ಅಂತ ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮನ್ನು ಯಾರು ಮೋಸ ಮಾಡೋಕ್ಕೆ ಆಗೋದಿಲ್ಲ. ಸೊ ಹೇಗೆ ತಿಳ್ಕೊತೀರಾ ಅಂತಂದರೆ, ಈಗ ಒಂದು ಟೊಮ್ಯಾಟೊ ಗಿಡದಲ್ಲಿ ಗಿಡಗಳು ಹಳದಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನೀವು ಯಾವುದನ್ನು ನೋಡಬೇಕು? ಮೊದಲಿಗೆ ರೋಗ ಇದೆಯಾ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಹಾಗೆ ಹಳದಿ ಆಗ್ತಾ ಇದೆ, ನೀವು ಅದನ್ನು ಬೇರು ಕೂಡ ನೋಡಬೇಕಾಗುತ್ತೆ. ಬೇರನ್ನು ನೋಡಿ ಯಾವುದಾದ್ರೂ ಥರದ ಬೇರಲ್ಲಿ ಯಾವುದಾದ್ರೂ ಥರದ ನಿಮಗೆ ಫಂಗಸ್ ಥರದ ಗ್ರೋತ್ ಇದೆಯಾ, ಅಥವಾ ನಿಮಗೆ ಕಾಂಡ ಸೀಳ್ ನೋಡಿದಾಗ ಏನಾದರೂ ಕಪ್ಪಗಾಗ್ತಾ ಇದೆಯಾ ಕಾಂಡದಲ್ಲಿ, ಅಥವಾ ಏನಾದರೂ ಕೀಟಗಳು ಕೂಡ ಇದೆಯಾ, ಅಥವಾ ಗಂಟು ಥರ ಏನಾದರೂ ಬೇರಲ್ಲಿ ಟೊಮ್ಯಾಟೊ ಸಸ್ಯದಿಂದ ತೊಗೊಂಡ್ರೆ ಬೇರಲ್ಲಿ ಏನಾದರೂ ನಿಮಗೆ ಗಂಟು ಥರ ಕಾಣಿಸ್ತಾ ಇದೆಯಾ, ಅಂದರೆ ಜಂತು ಹುಳ ಅಥವಾ ನೆಮೆಟೋಡ್ ಅಂತ ಕರಿತೀವಿ, ಅದೇನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಬೇರಲ್ಲಿ. ಹಾಗೆ ತುಂಬ ಸೂಕ್ಷ್ಮವಾಗಿ ನಾವು ನೋಡಬೇಕಾಗತ್ತೆ. ಯಾಕಂದರೆ ಒಂದು ರೋಗ ಬರುತ್ತೆ ಅಂತಂದರೆ ಆ ರೋಗ ಫಂಗಸ್ನಿಂದ ಅಂದರೆ ಶಿಲೀಂಧ್ರನಾದರೂ ಬರ್ಬೋದು, ಬ್ಯಾಕ್ಟೀರಿಯಾ ಅಥವಾ ದುಂಡಾಣುವಿಂದನಾದರೂ ಬರ್ಬೋದು, ಅಥವಾ ವೈರಸ್ಸಿಂದನಾದರೂ ಬರ್ಬೋದು, ಅಥವಾ ನಮಗೆ ಗೊತ್ತಿರೋ ಹಾಗೆ ಜಂತು ಹುಳ ಅಥವಾ ನೆಮಟೋಡಿಂದ ಕೂಡ ಬರ್ಬೋದು. ಈ ರೋಗ ಅಂತ ಬಂದಾಗ ಇದನ್ನು ಕೂಡ ನೀವು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಹಾಗೆ ಇದೆಲ್ಲದೂ ಕರೆಕ್ಟೇ ಇದೆ, ಆದರೂ ಗಿಡಗಳು ಸುರುಕ್ತಾ ಇರೋಕ್ಕೆ ಅಥವಾ ಹಳದಿ ಭಾಗ ಕಾಣ್ತಾ ಇದೆ ಅಂದರೆ ನೀವು ಅದರದ್ದು ತಳಭಾಗದಲ್ಲಿ ಕೂಡ ನೋಡಬೇಕಾಗತ್ತೆ. ತಳಭಾಗದಲ್ಲಿ ಯಾವುದಾದ್ರೂ ಲೈಕ್ ಈ ರಸ ಹೀರುವಂಥ ಕೀಟಗಳಿರ್ತೀವಿ, ನಮಗೆ ಎಷ್ಟು ಸತಿ ಗೊತ್ತಾ ಇರಲ್ಲ. ಅಂದರೆ ನಾವು ಹಳದಿ ಆಗುವಂಥ ಗಿಡಗಳನ್ನು ನೋಡ್ತಾ ಇರ್ತೀವಿ, ಅದರ ತಳಭಾಗ ಯಾವತ್ತೂ ನೋಡಿರಲ್ಲ. ತಳಭಾಗದಲ್ಲಿ ನೀವು ನೋಡಿದಾಗ ಅದರಲ್ಲಿ ಎಷ್ಟು ಸತಿ ಈ ರಸ ಹೀರುವಂಥ ಕೀಟಗಳಿದೆಯಾ ಅನ್ನೋದ್ರ ಬಗ್ಗೆ ನೀವು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಹಾಗೆ ಇದೆರಡರದ್ದು ಸಮಸ್ಯೆ ಇಲ್ಲ, ನಿಮ್ಮ ಗಿಡದ ಬೇರು ಭಾಗವೂ ತುಂಬ ಚೆನ್ನಾಗಿದೆ, ಅಥವಾ ನಿಮ್ಮ ಗಿಡದ ಕಾಂಡ ಭಾಗವೂ ಚೆನ್ನಾಗಿದೆ, ಯಾವುದೇ ರೀತಿಯಾದ ಕಾಯಿಲೆನೂ ಇಲ್ಲ, ಅದು ಯಾವುದೇ ರೀತಿಯ ಕೀಟನೂ ಇಲ್ಲ ಅಂತ ಅಂದಾಗ, ಸೊ ಇದರಲ್ಲಿ ಕೆಲವೊಂದು ಪೋಷಕಾಂಶಗಳು ಕೂಡ ಕಮ್ಮಿ ಇರ್ಬೋದು. ಸೊ ಕೆಲವೊಂದು ಪೋಷಕಾಂಶ ಕಮ್ಮಿ ಇದ್ದಾಗಲೂ ಕೂಡ ಹಳದಿ ಎಲೆಗಳು ಆಗುತ್ತೆ. ಸೊ ಇದನ್ನು ಕೂಡ ನೀವು ಪೋಷಕಾಂಶ ಕೊರತೆ ಇದೆಯಾ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡಿಕೊಂಡು ನೀವೇ ಒಂದು ಕನ್ಕ್ಲೂಷನ್ಗೆ ಬರಬೇಕು, ನನ್ನ ಗಿಡಕ್ಕೆ ಈ ಥರ ಆಗಿದೆಯಾ ಅಂತೇಳಿ. ಸೊ ಅದನ್ನು ನಾವು ನೋಡಿ ಮುಂದೆ ಏನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಏನು ಸ್ಪ್ರೇ ತೊಗೋಬೋದು ಅಂತ ಅಂದ್ಕೊಂಡು, ಅಥವಾ ಏನು ಮಾಡ್ಬೋದು ಅನ್ನೋದನ್ನು ನೀವು ತಜ್ಞರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಾನು ಹೇಳ್ತಿರೋದು ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನಾವು ಬ್ಲೈಂಡ್ ಆಗಿ ಸ್ಪ್ರೇನ ತೊಗೊಳ್ಳೋದಕ್ಕೆ ಬೇಡ. ಸೊ ಒಂದು ಸಿಂಪಡಣೆ ತೊಗೋಬೇಕು ಅಂದಾಗ ನಾವು ಆದಷ್ಟು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಏನಾಗಿದೆ ಅಂತ ತಿಳ್ಕೊಂಡು ಆಮೇಲೆ ಸಿಂಪಡಣೆ ತೊಗೊಳ್ಳೋದು ಭಾಳಷ್ಟು ಮುಖ್ಯ. ಹಾಗೆ ಸಾಕಷ್ಟು ಜನ ರೈತರು ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀರಾ, ಹಾಗೆ ನೋಡೋಣ ಏನೇನು ಹೇಳಿದ್ದೀರಾ ಅಂತೇಳಿ. ಥ್ಯಾಂಕ್ ಯು ಅರ್ಜುನ್ ಅವರೇ, ಎಡ್ಯುಪ್ಲೆಕ್ಸ್ ಮತ್ತು ನಮ್ಮ ಕಾಯಿ ವೈಖರಿನ ನೀವು ತಿಳಿಸ್ತಾ ಇದ್ದೀರಾ. ಸೊ ಇನೋವೇಟಿವ್ ಆ್ಯಂಡ್ ಡೆಡಿಕೇಟಿವ್ ವೇ ಟು ಎಜುಕೇಟ್ ಫಾರ್ಮರ್ಸ್ ಆ್ಯಂಡ್ ಫಾರ್ಮಿಂಗ್ ಇನ್ಸ್ಪೈರ್ಡ್ ಗೈಸ್ ಫಾರ್ ಬೆಟರ್ ಫಾರ್ಮಿಂಗ್. ಥ್ಯಾಂಕ್ಸ್ ಅಲಾಟ್. ನಮ್ಮೆಲ್ಲರ ರೈತರನ್ನು ಎಜುಕೇಟ್ ಮಾಡುವಂಥದ್ದು ಅಥವಾ ರೈತರಿಗೆ ಶಿಕ್ಷಣ ಕೊಡುವಂಥದ್ದು ಪ್ರತಿಯೊಬ್ಬ ಕೃಷಿ ವಿದ್ಯಾರ್ಥಿಯ ಜವಾಬ್ದಾರಿ ಅಂತ ನಾವು ತಿಳ್ಕೊತೇವೆ. ಥ್ಯಾಂಕ್ಸ್ ಅಲಾಟ್ ನಿಮ್ಮ ಈ ಕಮೆಂಟ್ಗೆ. ಹಾಗೆ ಈ ರೈತರಲ್ಲಿ ನಾವು ಇನ್ನೊಂದು ನಾವು ಹೆಚ್ಚಾಗಿ ಸಮಸ್ಯೆಗಳನ್ನು ಸಿಂಪಡಣೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಒಂದೇ ತರಹದ ಔಷಧಿಗಳನ್ನು ಸಿಂಪಡಣೆ ಮಾಡೋದು. ಈಗ ನಿಮ್ಮ ಗಿಡದಲ್ಲಿ ಯಾವುದಾದ್ರೂ ತರಹದ ರಸ ಇರುವ ಕೀಟ ಇದ್ದರೆ, ಸೊ ನೀವು ಇವತ್ತು ಏನು ಸ್ಪ್ರೇ ಮಾಡಿರ್ತೀರಾ, ನೀವು ನೆಕ್ಸ್ಟ್ ಸ್ಪ್ರೇ ಏನು ಮಾಡ್ತೀರಾ. ಸೊ ನಾವೀಗ ಕೆಲವೊಂದು ಹೇಳ್ತೀವಿ, ಇನ್ಸೆಕ್ಟಿಸೈಡ್ ರೆಸಿಸ್ಟೆಂಟ್ ಆ್ಯಕ್ಷನ್ ಕಮಿಟಿ ಅಂತ IARC ಮಾಡೆಲ್ ಅಂತ ಹೇಳ್ತೀವಿ. ಈ ಮಾಡೆಲ್ನ ನಾವು ನೋಡಿಕೊಂಡು ಏನು ಮಾಡಬೇಕು ಅಂತಂದರೆ, ನಾವು ನೆಕ್ಸ್ಟ್ ಸ್ಪ್ರೇ ಕೊಡಬೇಕಾದ್ರೆ ಆ ಗುಂಪಲ್ಲಿ ಬರ್ತಕ್ಕಂತಹ ಯಾವುದೇ ಔಷಧಿಗಳನ್ನು ಕೂಡ ನಾವು ರೆಕಮೆಂಡ್ ಮಾಡಬಾರ್ದು. ಅಂದರೆ ಈಗ ನಾನೊಂದು ಉದಾಹರಣೆಗೆ ಕೊಡ್ತೀನಿ. ಈಗ ಒಂದು ಟೊಮೆಟೊ ಗಿಡದಲ್ಲಿ ನಮಗೆ ರಸ ಹೀರುವ ಕೀಟಗಳು ಬಾಧಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಈ ರಸ ಹೀರುವ ಕೀಟಗಳಿಗೆ ನಾನಿವತ್ತು ಇಮಿಡಾಕ್ಲೋಪ್ರಿಡೋನ ಮಾಲಿಕ್ಯೂಲ್ನ ಸ್ಪ್ರೇ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇದಾಗಿ 4-5 ದಿವಸ ಆದಮೇಲೆ ನೀವು ಇನ್ನೊಂದು ಸತಿ ಸ್ಪ್ರೇ ಮಾಡೋಕ್ಕೆ ಹೋಗ್ತೀರ ಅಂದ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಇಮಿಡಾಕ್ಲೋಪ್ರಿಡ್ ಮಾತ್ರ ಅಂದರೆ ಅದರ ಗುಂಪಿಗೆ ಸೇರೋವಂಥದ್ದು. ಈ ಇಮಿಡಾಕ್ಲೋಪ್ರಿಡ್ ಅನ್ನೋದು 4A ಗ್ರೂಪಿಗೆ ಸೇರುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಒಂದೇ ತರಹದ ಕಾರ್ಯ ನಿರ್ವಹಣೆ ಮಾಡುವಂತಹ ಕೆಲವೊಂದು ಔಷಧಿಗಳಿದೆ. ಡೈನಟೋಫೆರಾನ್ ಇರ್ಬೋದು,
ಇದರಲ್ಲಿ ಥೈಮೆಥಾಕ್ಸಮ್ ಇರ್ಬೋದು ಅಥವಾ ಕ್ಲೋಥಿಯಾನಿಡಾನ್ ಇರ್ಬೋದು, ಇವೆಲ್ಲ ಒಂದೇ ಗುಂಪಿಗೆ ಸೇರುವಂಥ ಒಂದು ಔಷಧಗಳು. ಈ ಒಂದೇ ಗುಂಪಿಗೆ ಸೇರಿದ ಔಷಧಗಳನ್ನು ನೀವು ನೆಕ್ಸ್ಟ್ ಸ್ಪ್ರೇ ಮಾಡಬೇಕಾದ್ರೆ ಅಥವಾ ಸ್ಪ್ರೇ ಮಾಡಬೇಕಾದ್ರೆ ಈ ಯಾವ ಔಷಧಿಗಳನ್ನು ನೀವು ಬಳಸಬಾರ್ದು. ನೀವು ನೆಕ್ಸ್ಟ್ ಕೊಡ್ತೀವಿ ಅಂತ ಅಂದರೆ ಬೇರೆ ಗುಂಪಿಗೆ ಸೇರಿದ್ದು, ಫಾರ್ ಎಕ್ಸಾಂಪಲ್ ನೀವೀಗ ಇಮಿಡಾಕ್ಲೋಪ್ರಿಡ್ ಕೊಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟ್ ಸತಿ ನೀವು ಕೊಡಬೇಕು ಅಂತಂದರೆ ನೀವು ಇನ್ನೊಂದು ಗುಂಪಿಗೆ ಸೇರುವಂಥದ್ದು, ಇನ್ನೊಂದು ಥರದ ಕಾರ್ಯ ವೈಖರಿ ಮಾಡಿ ಹುಳವನ್ನು ಸಾಯಿಸುವಂತಹ ಒಂದು ಔಷಧಿ ಇದ್ದರೆ ಫಿಪ್ರೋನಿಲ್ ಅಂತ ಹೇಳ್ಬೋದು, ಇನ್ನೊಂದು ಗುಂಪಿಗೆ ಸೇರು, ಅದನ್ನು ನೀವು ರೆಕಮೆಂಡ್ ಮಾಡ್ಬೋದು. ಹಾಗೆ ಪ್ರತಿಯೊಂದು ಒಂದು ನೀವು ಔಷಧನ ಬಳಸಿದಿರಾ ಒಂದು ಗುಂಪಿದು ಅಂತ ಹೇಳಿದ್ರೆ ನಿಮ್ಮ ಈ ಹುಳ ಫಾರ್ ಎಕ್ಸಾಂಪಲ್ ಥ್ರಿಪ್ಸ್ ಇದೆ ಅಂದ್ಕೊಳ್ಳಿ, 11-12 ದಿವಸ ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ ಥ್ರಿಪ್ಸ್ ಅಂತಂದರೆ, ನೀವು ಈ 12 ದಿನಗಳ ಕಾಲ ಮತ್ತೆ ಅದೇ ಗುಂಪಿನ ಯಾವುದೇ ಔಷಧಿಗಳನ್ನು ಕೂಡ ಕೊಡಬಾರದು. ಯಾಕೆ ಅಂತ ಅಂದರೆ ನೀವು ಕೊಟ್ಟಿದ್ದೆ ಹೌದಾದಲ್ಲಿ ಅದು ಅದರ ಕಾರ್ಯವೈಖರಿ ಒಂದೇ ಥರ ಆಗಿರೋದ್ರಿಂದ ನಿಮ್ಮ ಹುಳಕ್ಕೆ, ನೀವು ಗಿಡದಲ್ಲಿರೋ ಹುಳಕ್ಕೆ ಏನಾಗುತ್ತೆ ಅದು ರೆಸಿಸ್ಟೆನ್ಸ್ ಅಂತಂದರೆ ಅದನ್ನು ಔಷಧಿಗಳನ್ನು ಜೀರ್ಣಿಸುವಂತಹ ಶಕ್ತಿ ಈ ಹುಳಗಳಿಗೆ ಬರುತ್ತೆ. ಹಾಗಾಗಿ ನೀವು ಔಷಧಿಗಳನ್ನು ಸಿಂಪರಣೆ ಮಾಡಬೇಕಾದ್ರೆ ಒಂದು ಸತಿ ಒಂದು ಗುಂಪಿದ್ದು ಕೊಟ್ಟರೆ ಇನ್ನೊಂದು ಸತಿ ಇನ್ನೊಂದು ಗುಂಪಿದ್ದು ಔಷಧಿಗಳನ್ನು ನೀವು ಸಿಂಪರಣೆ ಮಾಡಬೇಕಾಗುತ್ತೆ. ಇದರ ಮಧ್ಯದಲ್ಲಿ ಕೆಲವೊಂದು ಸತಿ ನಾವು ಈ ಬೇವಿನ ಎಣ್ಣೆ ಆಗಿರ್ಬೋದು ಅಥವಾ ಕೆಲವೊಂದು ಆರ್ಗ್ಯಾನಿಕ್ ಅಂತಿದ್ದು ಅದರಲ್ಲಿ ನಾವು ಎಲ್ಲದನ್ನು ಆರ್ಗ್ಯಾನಿಕ್ ಅಂತ ಹೇಳಿ ಕೊಡೋಕ್ಕಾಗಲ್ಲ, ಅದರಲ್ಲೂ ಕೆಲವೊಂದು ಸರ್ಟಿಫೈಡ್ ಇರ್ತವೆ, ಅದನ್ನು ಸರ್ಟಿಫಿಕೇಷನ್ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಸರ್ಟಿಫೈಡ್ ಇದ್ದರೆ ಮಾತ್ರ ಸೊ ಅದನ್ನು ನಾವು ರೈತರಿಗೆ ಶಿಫಾರಸು ಮಾಡಬಹುದು. ಇಲ್ಲಿ ನಾವು ಹುಳಗಳಿಗೆ ಕನ್ಫ್ಯೂಸ್ ಮಾಡಬೇಕು ಅಂದರೆ ಒಂದು ಸತಿ ನಾವು ಕೆಮಿಕಲ್ನ ಕೊಟ್ಟಿರ್ತೀವಿ, ಇನ್ನೊಂದು ಸತಿ ನಾವು ಕೊಡಬೇಕಾದ್ರೆ ಬೇರೆ ಗುಂಪಿನ ಬೇರೆ ಥರದ ಮೋಡ್ ಆಫ್ ಆ್ಯಕ್ಷನ್ ಇರೋ ಕೆಮಿಕಲ್ನ ಕೊಡಬೇಕು, ಇನ್ನೊಂದು ಸತಿ ನಾವು ಏನಾದರೂ ಲೈಕ್ ನೀಮ್ ಆಯಿಲ್ ಮಧ್ಯದಲ್ಲಿ ಸ್ಪ್ರೇ ಮಾಡ್ಕೋಬೋದು. ಹಾಗೆ ಹುಳಗಳಿಗೆ ನಾವಿಲ್ಲಿ ಕನ್ಫ್ಯೂಸ್ ಮಾಡಿ ಅದನ್ನು ಓವರ್ಆಲ್ ಆಗಿ ಅದನ್ನು ಸಾಯಿಸುವಂಥ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಹುಳಗಳಿಗೂ ರೆಸಿಸ್ಟೆನ್ಸ್ ಬಂದು ಈಗ ಆಲ್ರೆಡಿ ಎಲ್ಲ ಕಡೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಹುಳಗಳು ನೀವೆಷ್ಟೇ ಸ್ಪ್ರೇ ಮಾಡೋದನ್ನು ಕಂಟ್ರೋಲಿಗೆ ಬರಲ್ಲ, ಯಾಕಂದರೆ ಅದಕ್ಕೆಲ್ಲದನ್ನು ಈ ಔಷಧಿಗಳನ್ನು ಜೀರ್ಣಿಸುವಂತಹ ಶಕ್ತಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಸೊ ಇದನ್ನು ನಾವು ಸಪ್ರೇಟಾಗಿ ತಿಳ್ಕೋಬೇಕಾಗತ್ತೆ. ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅರ್ಜುನ್ ಅವರು, ಹೌ ಟು ಐಡೆಂಟಿಫೈ ದೀಸ್ ಗ್ರೂಪ್ಸ್ ಆಫ್ ಇನ್ಸೆಕ್ಟಿಸೈಡ್, ಇಸ್ ದೇರ್ ಎನಿ ಲಿಸ್ಟ್ ಅವೈಲೇಬಲ್ ಇನ್ ಯುವರ್ ಪೇಜ್? ಓಕೆ, ಡೆಫಿನೆಟ್ಲಿ ಈ ಔಷಧಿಗಳನ್ನು ನಾವು ಯಾವ ಗುಂಪಿಗೆ ಯಾವ್ಯಾವುದು ಸೇರುತ್ತೆ ಅಂದರೆ ಈಗ ನಾನು ಹೇಳಿದಾಗೆ 4A ಗ್ರೂಪಿಗೆ ಯಾವುದಿದೆ ಅಥವಾ ಮೋಡ್ ಆಫ್ ಆ್ಯಕ್ಷನ್ ಬೇಸಿಸ್ ಮೇಲೆ ಯಾವ್ಯಾವ ಔಷಧಿಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಫೈಲ್ ಇದೆ. ಸೊ ಅದನ್ನು ನೀವು ಇವನ್ ಗೂಗಲ್ ಮಾಡಿದ್ರು ಕೂಡ ಇನ್ಸೆಕ್ಟಿಸೈಡ್ ರೆಸಿಸ್ಟೆಂಟ್ ಆ್ಯಕ್ಷನ್ ಕಮಿಟಿ IARC ಕ್ಲಾಸಿಫಿಕೇಷನ್ ಅಂತ ನೀವೇನಾದರೂ ಕೊಟ್ಟರೆ ಸೊ ಅದರಲ್ಲಿ ನಿಮಗೆ ಈ ಡಾಕ್ಯುಮೆಂಟ್ ಸಿಗುತ್ತೆ, ಈ ಡಾಕ್ಯುಮೆಂಟ್ನ ನೀವು ಫಾಲೋ ಮಾಡ್ಬೋದು. ಸೊ ಅದರಲ್ಲಿ ಏನು ಸಿಂಪಡಣೆಗೆ ಯಾವುದಾದ್ಮೇಲೆ ಯಾವುದು ಬಳಸ್ಬೋದು ಅನ್ನೋದು ಕೂಡ ನೀವು ಫಾಲೋ ಮಾಡ್ಬೋದು. ಹಾಗೆ ಪೋಷಕಾಂಶ ನಿರ್ವಹಣೆ ಅಂತ ಬಂದಾಗ ನಾನು ಹೇಳ್ತಾ ಇದ್ದೆ ಅದೇ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಬಂದಾಗ ಕೆಲವೊಂದು ಟೈಮಲ್ಲಿ ಈಗ ಚಿಲ್ಲಿ ಆಗಿರ್ಬೋದು ಅಥವಾ ಟೊಮ್ಯಾಟೊ ಆಗಿರ್ಬೋದು ಹೂ ಕಟ್ಟೋ ಟೈಮಲ್ಲಿ ಮತ್ತು ಹೂ ಬಿಡೋ ಟೈಮಲ್ಲಿ ಕೆಲವೊಂದು ಪೋಷಕಾಂಶ ಬೇಕಾಗುತ್ತೆ. ಹೂವಿಂದ ಕಾಯಿಗೆ ಕನ್ವರ್ಟ್ ಆಗೋ ಟೈಮಲ್ಲೂ ಕೆಲವೊಂದು ಪೋಷಕಾಂಶ ಬೇಕಾಗುತ್ತೆ. ಎಷ್ಟೋ ಸಮಯದಲ್ಲಿ ನಾವು ಮಾಲಿಬ್ಡಿನಮ್ ಅನ್ನೋ ಪೋಷಕಾಂಶನ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ, ಎಷ್ಟೋ ಸತಿ ಕೊಡೋದೇ ಇಲ್ಲ. ಆದರೆ ಈ ಹೂವಿಂದ ಕಾಯಿಗೆ ಕನ್ವರ್ಟ್ ಆಗೋ ಈ ಪ್ರೋಸೆಸ್ಸಲ್ಲಿ ಮಾಲಿಬ್ಡಿನಮ್ ಮತ್ತು ಬೋರಾನ್ ಎನ್ನುವ ಲಘು ಪೋಷಕಾಂಶಗಳು ಬಹಳಷ್ಟು ಕಾರ್ಯವನ್ನು ವಹಿಸ್ತವೆ. ಇದರಲ್ಲಿ ನೀವು ಇದು ಒಂದು ಸ್ಪ್ರೇ ನೀವು ಮಧ್ಯದಲ್ಲಿ ಎಲ್ಲಾದರೂ ಕೊಟ್ಟಾಗಿ ತುಂಬ ಇವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಬಂದಾಗ ಎಲ್ಲವೂ ಲೈಕ್ ಚಿಲೇಟೆಡ್ EDTA ಫಾರ್ಮಲ್ಲಿ ಸಿಗುವಂಥ ಮೈಕ್ರೋನ್ಯೂಟ್ರಿಯೆಂಟ್ನ ನೀವು ಕೇವಲ 0.5 ಗ್ರಾಮ್, ತೀರಾ ಜಾಸ್ತಿ ಕೊಡಬೇಕು ಅಂತೇನಿಲ್ಲ, ಕೇವಲ 0.5 ಗ್ರಾಮ್ ನೀವು ಕೊಟ್ಟರು ಸಾಕಾಗುತ್ತೆ. ಒಂದು ಲೀಟರ್ ನೀರಿಗೆ 1.5 ಗ್ರಾಮ್ ಲಘು ಪೋಷಕಾಂಶಗಳನ್ನು ಹಾಕ್ಕೊಂಡು ನಾವು ಸ್ಪ್ರೇನ ತಗೋಬೋದು. ಹಾಗೆ ಈಗ ಕೆಲವೊಂದು ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಡೌಟ್ಸ್ ಇರುತ್ತೆ ಅಂದರೆ ಯಾವ ಕಂಪನಿ ಮಾಲಿಕ್ಯೂಲ್ನ ನಾವು ಸ್ಪ್ರೇ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಸಾಕಷ್ಟು ಒಳ್ಳೆ ಕಂಪನಿ ಇದೆ ಮಾರ್ಕೆಟಲ್ಲಿ. ಸೊ ನಿಮಗೆ ತಗೊಳೋಕ್ಕಿಂತ ಮುಂಚೆ ನೀವು ಗೌರ್ಮೆಂಟ್ ಅವರು ಕೆಲವೊಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಪ್ರೆಸೆಂಟ್ಲಿ ಇದು ಮಾರ್ಕೆಟಲ್ಲಿ ಇಲ್ಲದೆ ಇರೋವಂಥದ್ದು ಅಂತೇಳಿ, ಅದನ್ನು ನೋಡ್ಕೊಳ್ಳಿ. ಸೊ ಆದಷ್ಟು ಒಳ್ಳೆ ಕಂಪನಿಯ ಪ್ರಾಡಕ್ಟ್ಗಳನ್ನು ನೀವು ತಗೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಮುಖ್ಯವಾಗಿ
ರೈತರಿಗೆ ಬೇಕಾದಂತ ಮಾಹಿತಿ ಅಂತಂದ್ರೆ, ನಿನ್ನೆ ಕೆಲವು ರೈತರು ಟೊಮ್ಯಾಟೋ ಬಗ್ಗೆ ಹಾಗೆ ಚಿಲ್ಲಿ ಬಗ್ಗೆ ಎಲ್ಲ ತುಂಬಾ ಸಾಕಷ್ಟು ಡೌಟ್ಸ್ ಕೇಳ್ತಾ ಇದ್ರು. ಹಾಗೆ ಪಪಾಯದ ಬಗ್ಗೆನೂ ಕೂಡ ತುಂಬಾ ಜನ ರೈತರು ಕೂಡ ಕೆಲವೊಂದು ಮಾಹಿತಿಯನ್ನು ಕೇಳ್ತಾ ಇದ್ರು. ಪಪಾಯ ಬೆಳೆ ಅಂತ ಬಂದಾಗ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪಪಾಯ ಬೆಳೆಗೆ ಸಾಕಷ್ಟು ವೈರಸ್ ಅಂದರೆ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಅಂತ ಏನು ಹೇಳ್ತೀವಿ ಸಾಕಷ್ಟು ಪ್ರಮಾಣದಲ್ಲಿ ಬಾಧಿಸ್ತಾ ಇದೆ. ಈಗ ಇಲ್ಲಿ ಇರುವಂಥದ್ದು ಹೆಚ್ಚಿನ ರೈತರು ಯೂಸ್ ಮಾಡ್ತಿರೋದು ಅಂತಂದರೆ ಪಪಾಯದಲ್ಲಿ ಅಂದರೆ ರಿಂಗ್ ಸ್ಪಾಟ್ ವೈರಸ್ ಅಂತ ಬಂದಾಗ ಎಷ್ಟೋ ಜನ ಫಸ್ಟಿಗೆ ಸ್ಪ್ರೇ ಮಾಡ್ತಿರಲ್ಲ, ಒಂದು ಸತಿ ವೈರಸ್ ಬಂದಮೇಲೆ ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ಒಂದು ಸತಿ ವೈರಸ್ ಬಂದಾದಮೇಲೆ ಸ್ಪ್ರೇ ಮಾಡಿದ್ರೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಈ ವೈರಸ್ಸು ಅಂದರೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ನೀವು ಪಪಾಯ ಗಿಡ ಹಾಕಿದ್ದೀರಾ ಅಥವಾ ಹೈಬ್ರಿಡ್ ಪಪಾಯ, ಈಗ ರೆಡ್ ಲೇಡಿ ಪಪಾಯ ಎಲ್ಲ ಇದೆ, ಸೊ ಈ ಹೈಬ್ರಿಡ್ ಪಪಾಯ ಹಾಕಿದ್ದೀರಾ ಅಂದರೆ ನೀವು ಆದಷ್ಟು ನೀವು ಫೀಲ್ಡಲ್ಲಿ ಮಾನಿಟರಿಂಗ್ ನೀಟಾಗಿ ಮಾಡಬೇಕು, ನೀವು ಗಮನಿಸ್ತಾನೆ ಇರಬೇಕು ಪ್ರತಿದಿನ ನಿಮ್ಮ ಗಿಡದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ನೀವು ನೋಡ್ತಾನೆ ಇರಬೇಕಾಗುತ್ತೆ. ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ವಿನೋದ್ ಪಾಟೀಲ್ ಅವರು, ಪ್ರಾಡಕ್ಟ್ಸ್ ಆಲ್ಸೋ ಮೈಕ್ರೋನ್ಯೂಟ್ರಿಯಂಟ್ ಅಂತ ಬಂದಾಗ. ಸರಿ, ಈಗ ಮೈಕ್ರೋನ್ಯೂಟ್ರಿಯಂಟ್ ಅಂತ ಬಂದಾಗ ಮಾರ್ಕೆಟಲ್ಲಿ ಸಾಕಷ್ಟು ಒಳ್ಳೆಯ ಕಂಪನಿಗಳಿದೆ ಮಾರ್ಕೆಟಲ್ಲಿ ಮೈಕ್ರೋನ್ಯೂಟ್ರಿಯಂಟನ್ನು ಕೊಡುವಂಥದ್ದು. ಮಲ್ಟಿಪ್ಲೆಕ್ಸ್ ಇರ್ಬೋದು, ನಿಮಗೆ ಟೀ ಸ್ಟೈನ್ಸ್ ಅಂತ ಕೇಳಿರ್ತೀರ ನೀವು ಸಾಕಷ್ಟು ಕಡೆ, ಟೀ ಸ್ಟೈನ್ಸ್ ಇರ್ಬೋದು. ಹಾಗೆ ಮೈಕ್ರೋ ರ್ಯಾಲೀಸ್ ಇರ್ಬೋದು, ಎನ್ ಸಿ ಎಫ್ ಇರ್ಬೋದು, ಇಫ್ಕೋ ಇರ್ಬೋದು, ಕ್ರಿಪ್ಕೋ ಇರ್ಬೋದು, ಹೀಗೆ ತುಂಬ ಕಂಪನಿಗಳಿದೆ. ಸೊ ಯಾವ್ದಾದ್ರು ಕಂಪನಿನ ನಾನು ಬಿಟ್ಟಿದ್ದೆ ಕ್ಷಮಿಸಿ, ತುಂಬ ಕಂಪನಿಗಳಿದೆ. ಅನ್ಶುಲ್ ಎಗ್ರೋ ಕೆಮಿಕಲ್ಸ್ ಅಂತ ಇದೆ. ಸೊ ಹೀಗೆ ಸಾಕಷ್ಟು ಮೈಕ್ರೋನ್ಯೂಟ್ರಿಯಂಟನ್ನು ಒಳ್ಳೆಯ ರೇಂಜಲ್ಲಿ ರೈತರಿಗೆ ಕೊಡುವಂಥ ಕಂಪನಿಗಳಿದೆ. ನಿಮಗೆ ಇನ್ ಸ್ಪೆಸಿಫಿಕ್ ಯಾವುದಾದ್ರೂ ಈಗ ಜಿಂಕೆ ಬೇಕು ಅಥವಾ ನಿಮಗೆ ಬೊರಾನೇ ಬೇಕು ಅಂತಂದರೆ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಗ್ರಿಪ್ಲೆಕ್ಸ್ನ. ಸೊ ಹೀಗೆ ಸಾಕಷ್ಟು ಕಂಪನಿಗಳು ಕೂಡ ಮಾರ್ಕೆಟಲ್ಲಿದೆ. ಓಕೆ, ನಿಮಗೆ ಬೆಳೆಗಳಲ್ಲಿ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಪ್ರಶ್ನೆ ಮೂಲಕ ತಿಳಿಸಿ. ಇಂಥ ಬೆಳೆ ಬೆಳೆಯಲ್ಲಿ ಈ ಥರ ಸಮಸ್ಯೆ ಇದೆ ಅಥವಾ ಯಾವ ಬೆಳೆಗೆ ಯಾವ್ದು ಜಾಸ್ತಿ ಬೇಕಾಗುತ್ತೆ ಅಂತ ಏನಾದರೂ ಇದ್ದರೆ ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ ಅಂತ ಅಂದರೆ, ಈ ಚಿಲ್ಲಿ ಬೆಳೆ ಇದೆಯಲ್ಲ ಅಂದರೆ ಈಗ ಮೆಣಸಿನ್ಕಾಯಿ ಏನು ಬೆಳೀತಿದ್ದಾರೆ ಅಂದರೆ ಇದ್ರ ಘಾಟನ್ನು ನಾವು ಜಾಸ್ತಿ ಮಾಡೋಕ್ಕೆ ಯಾವತ್ತೂ ಸಲ್ಫರ್ನ ಕೊಡ್ತೀವಿ. ಓಕೆನಾ, ಈ ಮೆಗ್ನೀಷಿಯಂ ಸಲ್ಫೇಟ್ ಸ್ಪ್ರೇಗಳನ್ನ ಕೊಡ್ತೀವಿ. ಈ ಸಲ್ಫರ್ನ ಕೊಡೋದ್ರಲ್ಲಿ ಈ ಚಿಲ್ಲಿಯಲ್ಲಿ ಘಾಟ್ ಇರ್ಬೋದು ಅಥವಾ ಖಾರ ಏನಿರ್ಬೋದು ಅದನ್ನು ನಾವು ಜಾಸ್ತಿ ಮಾಡ್ಬೋದು. ಹಾಗೆ ಪ್ರತಿಯೊಂದು ಪೋಷಕಾಂಶಗಳು ಒಂದೊಂದು ಗಿಡದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಹೂವಿನ ಬೆಳೆಗಳಂತ ತಗೊಂಡ್ರೆ ಈ ರೋಸ್ ಆಗಿರ್ಬೋದು ಅಥವಾ ಯಾವುದೇ ಥರ ಕ್ರೈಸಾಂಥೆಮಮ್ ಆಗಿರ್ಬೋದು, ಈ ಮಾರಿಗೋಲ್ಡ್ ಇರ್ಬೋದು, ಈ ಹೂವಿನ ಬೆಳೆಗಳಲ್ಲಿ ಕಲರ್ ಅಂದರೆ ಈ ಬಣ್ಣ ಮತ್ತು ಹೊಳಪು ಜಾಸ್ತಿ ಆಗಬೇಕು ಅಂದರೆ ನಾವು ಮೆಗ್ನೀಷಿಯಂ ಸಲ್ಫೇಟ್ನ ಸ್ಪ್ರೇ ಕೊಡ್ತೀವಿ. ಯಾಕಂದರೆ ಮೆಗ್ನೀಷಿಯಂ ನಮ್ಮ ಹೂವಿನ ಬೆಳೆಗಳಿಗೆ ಆದಷ್ಟು ಅಂದರೆ ಈ ಹೊಳಪನ್ನು ಕೂಡ ಕೊಡಲು ಹೆಲ್ಪ್ ಮಾಡುತ್ತೆ. ಹಾಗೆ ಚಿಲ್ಲಿ ಆಯಿತು. ಹಾಗೆ ಈ ಥರ ಆನಿಯನ್ಸ್ ಅಂತ ಬಂದಾಗ ಆನಿಯನ್ನಲ್ಲಿ ನಿಮಗೆ ಗೊತ್ತಿರೋದೆ ಆನಿಯನ್ದಲ್ಲಿ ಆನಿಯನ್ ಘಾಟ್ ಜಾಸ್ತಿ ಆಗಬೇಕು ಅಂತ ಅಂದರೆ ಅದು ಪಂಜೆನ್ಸಿ ಜಾಸ್ತಿ ಆಗಬೇಕು ಅಂತ ಕೂಡ ನಾವು ಸಲ್ಫರ್ನ ಕೊಡ್ತೀವಿ. ಹಾಗೆ ಸಲ್ಫರ್ ಇನ್ನೆಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅಂದರೆ ಎಲ್ಲ ತರಹದ ಎಣ್ಣೆಕಾಳು ಬೆಳೆಗಳಲ್ಲಿ, ಈಗ ಗ್ರೌಂಡ್ನಟ್ ಇರ್ಬೋದು, ನಾವು ಗ್ರೌಂಡ್ನಟ್ನ ಹಾಕೋಕ್ಕಿಂತ ಮುಂಚೆ ರೈತರಿಗೆ ಹೇಳಿರ್ತೀವಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ ಬರುವಂಥ 40 kg bags 50 kg bags ಮಾರ್ಕೆಟಲ್ಲಿ ಸಿಗುತ್ತೆ. ಒಂದು ಎಕರೆಗೆ 80-100 kg ಕೊಡಿ ಅಥವಾ ಅಪ್ ಟು 80 kg ಕೊಡಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ ಇರೋದಂತ ಹೇಳ್ತೀವಿ. ಯಾಕಂತಂದರೆ ಸಲ್ಫರ್ ಜಾಸ್ತಿ ಆದಷ್ಟು ಎಣ್ಣೆ ಕಾಳುಗಳ ಬೆಳೆ ಏನಿದೆ ಎಣ್ಣೆ ಕಾಳಿಗೆ ಉತ್ಪಾದನೆಗೆ ಸಲ್ಫರ್ ಉಪಯೋಗ ಆಗುತ್ತೆ. ಅದಕ್ಕೆ ನಾವು ಭೂಮಿನ ಉತ್ತಿ ನೆಕ್ಸ್ಟ್ ಲ್ಯಾಂಡ್ ಪ್ರಿಪ್ರೇಷನ್ ಟೈಮಲ್ಲಿ ನಾವು ಅದಕ್ಕೆ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರ್ ಇರುವಂಥದ್ದು ಕಂಪಲ್ಸರಿಯಾಗಿ ಕೊಡಿ ಅಂತ ಹೇಳ್ತೀವಿ. ಇದಿಷ್ಟು ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಪೋಷಕಾಂಶಗಳಂತ ಬಂದರೆ. ಹಾಗೆ ಚೈತ್ರಾ ಒಂದು ಪ್ರಶ್ನೆ ಕೇಳಿದ್ದಾರೆ, ಹಲೋ ಮ್ಯಾಮ್, ಕ್ಯಾನ್ ಯು ಪ್ಲೀಸ್ ಟೆಲ್ ಅಸ್ ಸಮಥಿಂಗ್ ಅಬೌಟ್ ದಿ ಮೈಕ್ರೋನ್ಯೂಟ್ರಿಯಂಟ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಕಂಟ್ರೋಲಿಂಗ್ ವೈರಲ್ ಡಿಸೀಸ್ ಇನ್ ಪ್ಲ್ಯಾಂಟ್? ಓಕೆ, ವೆರಿ ಗುಡ್ ಕ್ವಶನ್ ಚೈತ್ರಾ. ಈಗ ವೈರಲ್ ಡಿಸೀಸ್ ಅಂತ ಬಂದಾಗ ಕೆಲವು ನಿಮಗೆ ಗೊತ್ತಿದೆ ಈ ವೈರಸ್ ಒಂದು ಕಡೆಯಿಂದ ಇನ್ನೊಂದು ಗಿಡಕ್ಕೆ ಹರಡಬೇಕು ಅಂತಂದರೆ ವೈರಸ್ಗೆ ತಾನಾಗೆ ಹರಡುವಂಥ ಶಕ್ತಿ ಇರಲ್ಲ, ವೆಕ್ಟರ್ ಬೇಕಾಗುತ್ತೆ. ವೆಕ್ಟರ್ ಅಂತಂದರೆ ಒಂದು ವೈರಸ್ ಇನ್ನೊಂದು ಗಿಡಕ್ಕೆ ಹೋಗಬೇಕು ಅಂತಂದರೆ ಕೆಲವೊಂದು ಇನ್ಸೆಕ್ಟ್ ಇಂದ ಅಂದರೆ ಕೆಲವೊಂದು ಹುಳಗಳು ಕೂಡ ಪಾತ್ರವಹಿಸುತ್ತೆ ಇದರಲ್ಲಿ. ಅಂದರೆ ನೀವು ಕೆಲವು ಥ್ರಿಪ್ಸ್ ಇರ್ಬೋದು, ಈ ಸಕಿಂಗ್ ಪೆಸ್ಟ್ ಏನು ಹೇಳ್ತೀವಿ ಎಫಿಡ್ಸ್ ಇರ್ಬೋದು, ಈ ಪಪಾಯ ರಿಂಗ್ಸ್ ಮೊಟ್ಟಲ್ಲಿ ಎಫಿಡ್ ಇರ್ಬೋದು, ಅಥವಾ ಎಷ್ಟೊಂದು ಲೀಫ್ ಕರ್ಲ್ ಅಂತ ನೋಡ್ತೀವಿ, ಲೀಫ್ ಕರ್ಲಲ್ಲಿ ಜಾಸ್ತಿ ನಮಗೆ ವೈಟ್ ಫ್ಲೈಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗುತ್ತೆ. ಈ ವೆಕ್ಟರನ್ನು ಕಂಟ್ರೋಲ್ ಮಾಡೋಕ್ಕೆ ಸೊ ಈ
ಇನ್ಸೆಕ್ಟಿಸೈಡ್ನ ಬಳಸ್ತೀವಿ. ಇನ್ಸೆಕ್ಟಿಸೈಡ್ ಬಳಸೋದ್ರ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ಕೂಡ ಕೊಡ್ತೀವಿ. ಯಾಕೆ ಲಘು ಪೋಷಕಾಂಶಗಳನ್ನು ಕೊಡ್ತೀವಿ ಅಂತಂದರೆ, ಲಘು ಪೋಷಕಾಂಶಗಳನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಪಪಾಯ ಆಗಿರ್ಬೋದು ಅಥವಾ ಯಾವುದೇ ಒಂದು ರಿಂಗ್ ಸ್ಪಾಟ್ ಅಂದರೆ ಏನೇ ಪ್ರಾಬ್ಲಮ್ ಇರ್ಬೋದು, ವೈರಸ್ ಡಿಸೀಸ್ ಇರ್ಬೋದು, ಈ ವೈರಸ್ ವಿರುದ್ಧ ಹೋರಾಡುವಂಥ ಒಂದು ಇಮ್ಯುನಿಟಿ ಬೆಳ್ಕೋಬೇಕು ಪ್ಲ್ಯಾಂಟಲ್ಲಿ. ಈ ಕೆಲವು ಫಾರ್ ಎಕ್ಸಾಂಪಲ್ ಈ ಬೋರಾನ್ ಇರ್ಬೋದು ಅಥವಾ ಪೊಟ್ಯಾಷಿಯಂ ಇರ್ಬೋದು ಅಥವಾ ಮ್ಯಾಂಗನೀಸ್ ಇರ್ಬೋದು, ಈ ಮೂರು ಪೋಷಕಾಂಶಗಳು ಏನು ಮಾಡುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಗಿಡಗಳನ್ನು ರೋಗ ಬಂದೂ ತಡ್ಕೊಳ್ಳೋವಂಥ ಶಕ್ತಿ ಬರೋ ಹಾಗೆ ಮಾಡುತ್ತೆ. ಸೊ ಹಾಗಾಗಿ ಈ ಲಘು ಪೋಷಕಾಂಶಗಳಾದ ಮ್ಯಾಂಗನೀಸ್ ಮತ್ತು ಬೋರಾನ್ನ ನಾವು ಜಾಸ್ತಿ ರೆಕಮೆಂಡ್ ಮಾಡ್ತೀವಿ. ಹಾಗೆ ಡ್ರಿಪ್ಪಲ್ಲಿ ನಾವು ರೈತರಿಗೆ ಈಗ ವೈರಸ್ ಬಂದಿರೋ ಗಿಡಗಳಿಗೆ 1345 ಅಥವಾ 0050 ಡ್ರಿಪ್ಪಲ್ಲಿ ಕೊಡಿ, ಸೊ ವೈರಸ್ ರೆಸಿಸ್ಟೆನ್ಸ್ ಬರಲಿ ಗಿಡಗಳಿಗೆ ಅಂತ. ಹಾಗೆ ಬೋರಾನ್ ಕೂಡ ಸ್ಪ್ರೇ ಮಾಡಿಸ್ತೀವಿ, ಜೊತೆಗೆ ಮ್ಯಾಂಗನೀಸ್ EDTA ಕೂಡ ನಾವು ಸ್ಪ್ರೇ ಮಾಡ್ತೀವಿ. ಹಾಗೆ ಅರ್ಜುನ್ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ವೈ ಜೆನೆಟಿಕಲಿ ಮಾಡಿಫೈಡ್ ವೆರೈಟೀಸ್ ಆಫ್ ಪಪಾಯ ಆರ್ ರೆಸಿಸ್ಟ್ ವಿಚ್ ಆರ್ ರೆಸಿಸ್ಟೆಂಟ್ ಟು ರಿಂಗ್ ಸ್ಪಾಟ್ ಈಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯಾ. ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಯಾಕಂದರೆ ಭಾರತದಲ್ಲಿ ನಮಗೆ ಇರ್ತಕ್ಕಂತಹ ತುಂಬ ಸಮಸ್ಯೆಗಳಲ್ಲಿ ಈ ಪಪಾಯ ರಿಂಗ್ ಸ್ಪಾಟ್ ಅನ್ನೋದು, ಪಪಾಯದಲ್ಲಿರುವಂಥದ್ದು top 10 ಸಮಸ್ಯೆಗಳಲ್ಲಿ ಒಂದಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇವಾಗ ಯಾರು ರೈತರು ಬೆಳೆದ್ರೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ. ಈ ರಿಂಗ್ ಸ್ಪಾಟ್ ರೆಸಿಸ್ಟೆಂಟ್ ವೆರೈಟೀಸ್ ಅಲ್ಲ ಅಥವಾ ಹೈಬ್ರಿಡ್ಸ್ಗಳು, ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡ್ಸ್ಗಳು ಆದಷ್ಟು ರಿಸರ್ಚ್ ನಡೀತಾ ಇದೆ. ಸೊ ಇನ್ನೇನು ಸ್ವಲ್ಪ ದಿನದಲ್ಲೇ ಕೂಡ ಮಾರ್ಕೆಟಿಗೆ ಕೂಡ ಬರ್ಬೋದು. ಆದರೆ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹರಡ್ತಿದೆ, ಆಲ್ರೆಡಿ ಬಂದಿದೆ, ಉಪಯೋಗಿಸ್ತಾಯಿದ್ದೀವಿ ಅಂತ ಅದನ್ನು. ಹಾಗಾಗಿ ನೀವು ದಯವಿಟ್ಟು ಎಲ್ಲರ ಹತ್ರ ವಿಚಾರಿಸ್ಕೊಂಡು ನಿಜವಾಗಿ ಅದು ಆಥರೈಸ್ಡ್ ಇದರಿಂದ ಬಂದಿದೆಯಾ ಅಂತ ಚೆಕ್ ಮಾಡಿ ನೀವು ಇದು ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ವನಿತಾ ಯಾದವ್ ಅವರು, ಟೊಮ್ಯಾಟೋದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವ ಸ್ಟೇಜಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡಿ ಅಂತೇಳಿ. ಟೊಮ್ಯಾಟೋದಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ, ಸೊ ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಮೊದಲಿಗೆ ಒಂದು 15-20 ದಿನ ಅಥವಾ ಗಿಡಗಳು ನಾಟಿ ಮಾಡಿದ ಒಂದು ತಿಂಗಳ ಒಳಗೆ ಎಲ್ಲ ಥರ ಪೋಷಕಾಂಶಗಳು ಒಂದ್ಸತಿ ಕೊಟ್ಟಿರಬೇಕು ಡ್ರಿಪ್ಪಲ್ಲಿ. ಡ್ರಿಪ್ಪಲ್ಲಿ ಕೊಡೋವಂಥ NPK ನಮಗಿದೆ, 19 ನಾವು ಕೊಡ್ಬೋದು. ಹಾಗೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಸಲ್ಫರ್ನ ನಾವು ಬೇಸಲ್ ಅಪ್ಲಿಕೇಶನಲ್ಲೇ ಕೊಟ್ಟಿರ್ತೀವಿ. ಅಥವಾ ನೀವು ಕ್ಯಾಲ್ಶಿಯಂ ನೈಟ್ರೇಟ್ನ ಡ್ರಿಪ್ಪಲ್ಲಿ ಕೊಡ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ನ ಡ್ರಿಪ್ಪಲ್ಲಿ ಕೊಡ್ಬೋದು. ಮೈಕ್ರೋನ್ಯೂಟ್ರಿಯೆಂಟ್ ಇರುವಂಥದ್ದು ಮಂಗಳ ಬೋರಸಾನ್ ಇದೆ, ನಿಮಗೆ ಗೊತ್ತಿದೆ, ಅಂಶುಲ ಹೈಡ್ರೋಕೆಮಿಕಲ್ಸ್, ಲಿಕ್ವಿಡ್ ಮ್ಯಾಜಿಕ್ ಇದೆ, ಮಲ್ಟಿಪ್ಲೆಕ್ಸ್ದು ಜನರಲಿ ಕೂಡ ಇದೆ. ಈ ಥರದ ನ್ಯೂಟ್ರಿಯೆಂಟ್ನ ಕೂಡ ನೀವು ಡ್ರಿಪ್ಪಲ್ಲಿ ಕೊಡ್ಬೋದು. ಒಂದರಿಂದ ಒಂದು ತಿಂಗಳ ಒಳಗೆ ಇವೆಲ್ಲದನ್ನೂ ನೀವು ಒಂದ್ಸತಿ ಕೊಟ್ಟಿದ್ದೇ ಆಗಿದ್ದಲ್ಲಿ ನಿಮ್ಮ ಬೆಳೆ 100% ಚೆನ್ನಾಗಿ ಬಂದೇ ಬರುತ್ತೆ ಎಲ್ಲ ಪೋಷಕಾಂಶಗಳನ್ನು ತೊಗೊಂಡು. ಹಾಗೆ ಸ್ಟ್ಯಾನ್ಲಿ ಜೋನ್ಸ್ ಅವರು ಒಂದು ಕ್ವಶನ್ ಕೇಳಿದ್ದಾರೆ, ಆರ್ ದೇರ್ ಎನಿ ಆರ್ಗ್ಯಾನಿಕ್ ಪ್ರಾಕ್ಟೀಸ್ ಟು ಕಂಟ್ರೋಲ್ ಪಪಾಯ ರಿಂಗ್ ಸ್ಪಾಟ್ ಅಂತ ಹೇಳಿ. ಓಕೆ, ಸೊ ಪಪಾಯ ರಿಂಗ್ ಸ್ಪಾಟ್ ಅಂತ ಹೇಳೋದು ಲೈಕ್ ಸಾಕಷ್ಟು ಅದೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ತುಂಬ ಕಷ್ಟ. ಸೊ ಯಾಕಂತಂದರೆ ನಾವು ಸರಿಯಾದ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಪೋಷಕಾಂಶಗಳನ್ನು ಸರಿಯಾಗಿ ನಾವು ಕೊಟ್ಟು ಗಿಡಗಳಿಗೆ, ಗಿಡಗಳ ಇಮ್ಯುನಿಟಿ ಜಾಸ್ತಿ ಮಾಡಿ ಪ್ರತಿ 10 ದಿನಗಳಿಗೊಮ್ಮೆ ನೀಮ್ ಆಯಿಲ್ ಮತ್ತು ಬೇರೆ ಥರದ ಯಾವುದಾದ್ರು ಥರದ ಆರ್ಗ್ಯಾನಿಕ್ ಅಥರೈಸ್ಡ್ ಇರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಕಂಟಿನ್ಯೂಸ್ ಆಗಿ 7 ದಿನಗಳಿಗೊಮ್ಮೆ ಸ್ಪ್ರೇ ಮಾಡಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಪಪಾಯ ರಿಂಗ್ ಸ್ಪಾಟನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಇದನ್ನು ಕೆಮಿಕಲ್ ಮೆಥಡಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಆರ್ಗ್ಯಾನಿಕ್ ಅಂತ ಬಂದಾಗ ನಾವು ವೆಕ್ಟರ್ ಕಂಟ್ರೋಲ್ ಹೇಗೆ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಗಿಡಗಳನ್ನು ಎಷ್ಟು ಶಕ್ತಿಯುತವಾಗಿ ಮಾಡೋದು ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈ ಮೈಕ್ರೋನ್ಯೂಟ್ರಿಯೆಂಟಿಂದ ನಾವು ಮಾಡ್ಬೋದು. ಹಾಯ್ ಮೇಡಮ್, ವಿಚ್ ಈಸ್ ದ ಬೆಸ್ಟ್ ಗ್ರೌಂಡ್ನಟ್ ವೆರೈಟಿ ಟು ಸೋ ಇನ್ ಎನಿ ಟೈಪ್ ಆಫ್ ಸಾಲ್ ಟು ಗೆಟ್ ಗುಡ್ ಈಲ್ಡ್ ವಿತ್ ರೆಸಿಸ್ಟೆನ್ಸ್ ಅಂತ ಬಂದಾಗ, ಸೊ ಗ್ರೌಂಡ್ನಟ್ ವೆರೈಟೀಸ್ ಅಂತ ಬಂದಾಗ ನೀವು ಇದನ್ನು ಕೂಡ ನೀವು ಸಾಕಷ್ಟು ತಿಳ್ಕೊಂಡು ಹಾಕಬೇಕಾಗುತ್ತೆ. ನಿಮ್ಮ ರೀಜನಲ್ಲಿ ಸೂಟೇಬಲ್ ಇದೆಯಾ, ಹಾಕ್ಬೋದಾ? ಇವಾಗೇನು ಮಾರ್ಕೆಟಲ್ಲಿ ಜಾಸ್ತಿ ಹೋಗುವಂಥದ್ದಿದೆ, ಲೈಕ್ GPBD ಇದೆ. ಸೊ ಇದನ್ನೆಲ್ಲ ನೀವು ಯೂನಿವರ್ಸಿಟಿಗೆ ಒಂದ್ಸತಿ ಕೇಳಿಕೊಂಡು ನಿಮ್ಮ ಲ್ಯಾಂಡಿಗೆ ಇದು ಸೂಟೇಬಲ್ ಇದೆಯಾ ಅಂತ ಹೇಳಿ ನೋಡಿಕೊಂಡು ಹಾಕಬೇಕಾಗತ್ತೆ. ಇದರಲ್ಲೂ ಕೂಡ ನಿಮಗೆ ಗ್ರೌಂಡ್ನಟ್ಟಲ್ಲಿ ಬಂದಂಥ ಕೆಲವೊಂದು ಕಾಯಿಲೆಗಳು ಗೊತ್ತಾಗಿಲ್ಲ ನಿಮಗೆ, ಟಿಕ್ಕ ಡಿಸೀಸ್ ಬರ್ಬೋದು ಇದರಲ್ಲಿ ಜಾಸ್ತಿ ಅಂತಂದರೆ, ಇದರಲ್ಲಿ ಫಂಗಲ್ ಡಿಸೀಸ್ ಜಾಸ್ತಿ ಬರುತ್ತೆ. ಸೊ ಇದರಲ್ಲಿ ರೆಸಿಸ್ಟೆಂಟ್ ವೆರೈಟೀಸ್ ಅಥವಾ ಯಾವ ಕಾಯಿಲೆಗೆ ಬೇಕಾಗುತ್ತೆ ಅನ್ನೋ, ನಿಮ್ಮ ರೀಜನಲ್ಲಿ ಯಾವ ಕಾಯಿಲೆ ಜಾಸ್ತಿ ಇದೆ ಆ ಕಾಯಿಲೆಗೆ ರೆಸಿಸ್ಟೆಂಟ್ ವೆರೈಟಿ ಯಾವ್ದು ಬೇಕಾಗುತ್ತೆ ಅನ್ನೋದನ್ನು ನೀವು ನಮಗಾದರೂ ಕೇಳ್ಬೋದು, ಇಲ್ಲ ಯೂನಿವರ್ಸಿಟಿನಾದ್ರೂ ಸ್ಪೆಸಿಫಿಕ್ ಆಗಿ ಆಗಬೇಕು ಅಂತ ನೋಡಿಕೊಂಡು ಹಾಕ್ಬೋದು. ಆಲೂಗಡ್ಡೆಯಲ್ಲಿ ಲೇಟ್ ಬ್ಲೈಟ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ತಿಳಿಸಿ ಕೃಷ್ಣ ಅರ್ಗೌಡರು.
ಹಾಂ ನೋಡಿ, ಆಲೂಗಡ್ಡೆ ಅಂತ ಬಂದಾಗ ನಾವು ಈಗ ಸಾಕಷ್ಟು ಜನ ರೈತರು ಇದನ್ನ ಬೆಳೀತಾ ಇದ್ದಾರೆ. ಹಾಗೆ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ರೋಗ ಅಂತ ಅಂದರೆ ಸೊ ಇದರಲ್ಲಿ ಲೇಟ್ ಬ್ಲೈಟ್ ಕಂಟ್ರೋಲ್, ಲೇಟ್ ಬ್ಲೈಟ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸೀಸ್ ಅಂತ ಕರಿತೀವಿ. ಎಲ್ಲಾದರೂ ನಿಮಗೆ ಆಲೂಗಡ್ಡೆ ಹಾಕಿ ಸ್ವಲ್ಪ ದಿನದಲ್ಲಿ, ಸೊ ನಿಮಗೆ ಒಂದು ವಾರಗಳ ಕಾಲ ಮಳೆ ಬರ್ತಿದೆ, ಅಥವಾ ಡ್ರಿಸ್ಲಿಂಗ್ ಅಂತ ಹೇಳ್ತೀವಿ ಆ ಥರ ವಾತಾವರಣ ಇದೆ, ರಿಲೇಟಿವ್ ಹ್ಯುಮಿಡಿಟಿ 90%ಕ್ಕಿಂತ ಜಾಸ್ತಿ ಆಯಿತು ಅಂತ ಅಂದರೆ 100% ನಿಮ್ಮ ಫೀಲ್ಡಿಗೆ ಲೇಟ್ ಬ್ಲೈಟ್ ಅಥವಾ ಅಂಗಮಾರಿ ಬಂದೇ ಬರುತ್ತೆ. ಆದರೆ ಈ ಅಂಗಮಾರಿ ಬರದೇ ಇರೋಕೆ ನೀವು ಕೆಲವೊಂದು ಕಾಳಜಿನ ವಹಿಸ್ಬೇಕಾಗುತ್ತೆ. ಏನಪ್ಪ ಅಂತಂದರೆ, ನೀವು ಟ್ಯೂಬರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ, ಆಲೂಗಡ್ಡೆ ಗಡ್ಡೆನ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನೀವು ಆದಷ್ಟು ಕೆಲವೊಂದು ಫಂಗಿಸೈಡ್ಸಿಂದ ಟ್ರೀಟ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಏನಂತಂದರೆ, ನೀವು ಆಲೂಗಡ್ಡೆ ಹಾಕಿದ್ಮೇಲೆ 15 ದಿವಸ ಕಳೆದ್ಮೇಲೆ ಕೆಲವೊಂದು ಕೆಮಿಕಲ್ಸನ್ನು ನೀವು ಅಥವಾ ಕಂಟಿನ್ಯೂಸ್ ಕೆಮಿಕಲ್ಸ್ ಅಂತಂದರೆ ಕೆಲವೊಂದು ಕೆಲ ರಾಸಾಯನಿಕ ಜೊತೆಗೆ ಕೆಲವೊಂದು ಆರ್ಗ್ಯಾನಿಕ್ ಕೂಡ ಇದೆ, ನಾನು ಯಾವುದು ಅಂತ ನಿಮಗೆ ಸಜೆಸ್ಟ್ ಮಾಡ್ಬೋದು ಅದನ್ನು. ಸೊ ಈ ಕೆಲವೊಂದು ಇದನ್ನು ಕಂಟಿನ್ಯೂಸ್, ರೋಗ ಇರಲಿ ಬಿಡದೇ ಇರಲಿ, 10-15 ದಿನಗಳಿಗೊಮ್ಮೆ ಸ್ಪ್ರೇ ಕೊಟ್ಕೊಂಡು ನ್ಯೂಟ್ರಿಯೆಂಟ್ನು ಕೂಡ ಗಿಡಗಳಿಗೆ ಚೆನ್ನಾಗಿ ಕೊಟ್ಕೊಂಡು ಬನ್ನಿ. ಸೊ ಅಂಥ ಟೈಮಲ್ಲಿ ಈಗ ಫಸ್ಟಿಗೆ ನೀವು ಸ್ಪ್ರೇ ಮಾಡ್ತೀರಾ ಅಂತಂದರೆ, ಈಗ ಮ್ಯಾಂಗೋಸಲ್ಪ ಬಿಗಿನಿಂಗಲ್ಲಿ ಪ್ರಿಕಾಷನರಿಯಾಗಿ ಸ್ಪ್ರೇ ಮಾಡ್ಬೋದು. ಇನ್ನೂ ಜಾಸ್ತಿ ಆಯಿತು ಅಂತ ಅಂದರೆ, ನೀವು ಅಂದರೆ ಬರೋಕ್ಕಿಂತ ಮುಂಚೆ ಕೆಲವೊಂದು ಸ್ಪ್ರೇಗಳು, ಈಗ ಮೆಟಲಾಕ್ಸಿನ್ ಪ್ಲಸ್ ಮ್ಯಾಂಗೋಸಲ್ಪ್ ಇರೋವಂಥದ್ದು ಸ್ಪ್ರೇ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಅಂತ ಬಂದಾಗ ಫಸ್ಟಲ್ ಏಲ್ ಕೊಡ್ಬೋದು. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಇದೆ, ಸುತ್ತಮುತ್ತ ಎಲ್ಲ ಇದೆ ನೀವು ಬರುತ್ತೆ ಅನ್ನೋ ಕೇಸಸಲ್ಲಿ ಕೂಡ ನೀವು ಸ್ಪ್ರೇ ಡೈಮೆಟೋಮಾಕ್ಸ್ ಅಂತ ಕರಿತೀವಿ ಅದನ್ನು ಕೊಡ್ಬೋದು. ಹಾಗೆ ಇಫಿಷಿಯಂಟ್ ಪ್ರೋ ಅಂತ ಬರುತ್ತೆ. ಸೊ ಈ ಥರ ಕೊನೆಗೆ ನೀವು ಸ್ಟ್ರೊಬ್ಲೂರಿನ್ ಕೊಡ್ಬೋದು. ಹೀಗೆ 4-5 ಸ್ಪ್ರೇ ಬರೋಕ್ಕಿಂತ ಮುಂಚೆನೂ ಪ್ರತಿ 10 ದಿನಗಳಿಗೊಮ್ಮೆ ಈ ಮ್ಯಾಂಗೋಸಲ್ಪನ್ನು ಕೂಡ ಸ್ಪ್ರೇ ಮಾಡಿಕೊಂಡು ಇದನ್ನು ಪ್ರಿಕಾಷನರಿ ಮೆಷರ್ ಆಗಿ ತೊಗೋಬೋದು. ಓಕೆ, ಇದು ಲೇಟ್ ಬ್ಲೈಟ್ ಬಗ್ಗೆ. ಲೇಟ್ ಬ್ಲೈಟ್ ಅದೇ ಕಂಟ್ರೋಲ್ ಮಾಡಬೇಕಾದ್ರೆ ನೀವು ಒಂದೇ ಸತಿ ಕಾಯಿಲೆ ಬಂದ ಮೇಲೆ ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ. ಈ ಅಂಗಮಾರಿ ರೋಗ ಕಾಯಿಲೆ ಬರೋಕ್ಕಿಂತ ಮುಂಚೆ ಏನು ಪ್ರಿಕಾಷನರಿ ಮೆಷರ್ಸ್ನ ತೊಗೋಬೋದು ಅನ್ನೋದ್ರ ಬಗ್ಗೆ ನೀವು ಆದಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ಹಾಗೆ ಕೆಲವೊಂದು ಈಗ ಟ್ರೈಕೋಡರ್ಮಾ ಸ್ಪ್ರೇ ಕೂಡ ಬಂದಿದೆ. ಸೊ ಮಣ್ಣಿಗೆ ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಟ್ರೈಕೋಡರ್ಮಾವನ್ನು ಹಾಕ್ತೀವಿ, ಆದರೆ ಸ್ಪ್ರೇ ಅಂತ ಬಂದಾಗ ಕೂಡ ಟ್ರೈಕೋಡರ್ಮಾನ ಸ್ಪ್ರೇ ಕೂಡ ಮಾಡ್ಬೋದು. ಸೊ ಇದರದ್ದು ಸ್ಪ್ರೇ ತೊಗೊಬೋದು ನೀವು ಪ್ರಿಕಾಷನರಿಯಾಗಿ. ಈ ಥರದ ಮೆಷರ್ಸ್ಗಳನ್ನು ಕೂಡ ನಾವು ತೊಗೋಬೋದು. ಹಾಗೆ ಎಫಿಟ್ ಕಂಟ್ರೋಲ್ ಇನ್ ಗ್ರೌಂಡ್ನಟ್ ಕ್ರಾಪ್, ಎಫಿಟ್ ಕಂಟ್ರೋಲ್ ಅಂತ ಬಂದಾಗ ಇದು ಗ್ರೌಂಡ್ನಟ್ ಅಂತಲ್ಲ, ಈಗ ಸಾಕಷ್ಟು ಎಲ್ಲ ಥರದ ನಿಮ್ಮ ಗಿಡಗಳಿಗೂ ಬಾಧಿಸ್ತಾ ಇರೋವಂಥ ಒಂದು ಇದಂದರೆ ಎಫಿಟ್. ಯಾಕಂದರೆ ಈ ಎಲ್ಲ ಕೀಟಗಳು ಮೊದಲು ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಕೀಟಗಳು ಅತಿಯಾಗಿ ಬರ್ತಕ್ಕಂಥದ್ದು. ಎಫಿಡ್ ಅಂತ ಬಂದಾಗ ನೀವು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಇಮಿಡಾಕ್ಲೋಪ್ರಿಡ್ನ ಸ್ಪ್ರೇ ಮಾಡ್ಕೋಬೋದು. ಅದಾದಮೇಲೆ ನೀವು ಆಲ್ಟರ್ನೇಟ್ ಸ್ಪ್ರೇ ನಾನು ಹೇಳಿದ್ನಲ್ಲ, ಲೈಕ್ ಫಿಪ್ರೋನಿಲ್ ಕೊಡ್ಬೋದು. ಅದರ ಬೇರೆ ಬೇರೆ ಮಾಲಿಕ್ಯೂಲ್ ಇದೆ, ನಿಮಗೆ ಇನ್ ಡೀಟೇಲ್ ಆಗಿ ನಾವು ಮತ್ತೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ದಿ ಕ್ವಶನ್ ಸಂತೋಷ್ ನಾಯಕ್ ಅವರೇ. ಹಾಗೆ ಜೋಗನಹಳ್ಳಿ ಲಕ್ಷ್ಮೇಗೌಡ ದಯಾನಂದ, ಓಕೆ, ನನ್ನ ಹೆಸರು ಅಕ್ಷತಾ ಅಂತ ಹೇಳಿ ನಾನು ಎಗ್ರಿಕಲ್ಚರ್ ಸಂಸ್ಥೆಯಲ್ಲಿ ಸೀನಿಯರ್ ಎಗ್ರೋನಮಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ರೈತರು ಕೇಳ್ಬೋದು. ಓಕೆ, ಸೊ ಹಾಗೆ ನಿಮಗೆ ಎಗ್ರಿಕಲ್ಚರ್ ಸಂಸ್ಥೆ ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಎಜುಕೇಷನಲ್ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಅಂತಂದರೆ ರೈತರು ಎಜುಕೇಟೆಡ್ ಆಗಬೇಕು. ಯಾಕಂದರೆ ರೈತರು ಬುದ್ಧಿವಂತರಾದರೆ, ರೈತರು ಎಜುಕೇಟೆಡ್ ಆಗಿ ಶಿಕ್ಷಣವನ್ನು ಕಲಿತ್ಕೊಂಡ್ರೆ ಮಾತ್ರ ನಿಮಗೆ ಆಗ್ತಕ್ಕಂಥ ಮೋಸನ ನೀವೇ ಕಡಿಮೆ ಮಾಡ್ಕೋಬೋದು. ನೀವು ಒಂದ್ಸತಿ ನಮಗೆ ನಿಮ್ಮ ಗಿಡಗಳಿಗೆ ಬರ್ತಿರೋದು ರೋಗನ ಕೀಟನ ಪೋಷಕಾಂಶಗಳ ಕೊರತೆನ ಅಂತ ನೀವು ತಿಳ್ಕೊಂಡ್ರೆ ಮಾತ್ರ ನೀವು ಮುಂದೆ ನಿಮಗೆ ಯಾರಾದರೂ ಮೋಸ ಮಾಡೋರಿದ್ರೆ ಅದನ್ನು ತಪ್ಪಿಸ್ಬೋದು. ಹಾಗಾಗಿ ರೈತರಿಗೆ ಆದಷ್ಟು ಎಜುಕೇಷನ್ ಕೊಡೋದು ನಮ್ಮ ಸಂಸ್ಥೆಯ ಉದ್ದೇಶ. ಹಾಗೆ ನಿಮಗೆ ಬೇಕಾದಂಥ ಯಾವುದೇ ಕಂಪನಿ ಇನ್ಪುಟ್ಸ್ ಬೇಕಾದರೂ ಕೂಡ ನೀವು ಎಗ್ರಿಪ್ಲೆಕ್ಸಿಂದ ಪರ್ಚೇಸ್ ಮಾಡ್ಬೋದು. ಸಂತೋಷ್ ನಾಯಕ್ ಅವರು ಡೋಸ್ ಕೇಳಿದ್ದಾರೆ, ಇಮಿಡಾಕ್ಲೋಪ್ರಿಡ್ ನೀವು ಡೋಸ್ ಅಂತ ಬಂದಾಗ 0.5 ಇಮಿಡಾಕ್ಲೋಪ್ರಿಡ್ ಅಥವಾ ಅಸ್ಟಮಪ್ರಿಡ್ ಅಂತ ನೀವು ಸ್ಪ್ರೇ ಮಾಡ್ತೀರಂದ್ರು 0.5 ml ಆರ್ ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್ ಇಮಿಡಾ ಅಥವಾ ಅಸ್ಟಮಪ್ರಿಡ್. ನೀವು ಅದು ಕೊಟ್ಟಾದಮೇಲೆ ಎರಡು ಆಲ್ಟರ್ನೇಟ್ ಆಗಿ ಕೊಡ್ತೀವಿ ಅಂತಂದರೆ ನೀವು ಫಿಪ್ರೋನಿನ್ ಕೊಡ್ಬೋದು, ಅದು 2 ml ರೀಸೆಂಟ್ ಅಂತ ಸಿಗುತ್ತೆ ನಿಮ್ಮ ಮಾರ್ಕೆಟಲ್ಲಿ. ಹಾಗೆ ಸಾಕಷ್ಟು ಕಂಪನಿ ಇದೆ, ಸೊ ಅದನ್ನು 2 ml ಉಪಯೋಗಿಸ್ಬೋದು ಇಲ್ಲಿ ಉಪಯೋಗಿಸಿ ಆದಮೇಲೆ.
ಶುಂಠಿ ಕೊಳೆ ರೋಗಕ್ಕೆ ಹೇಳಿ. ಶುಂಠಿ ಕೊಳೆ ರೋಗ ಅದೇ ನಾನು ಹೇಳಿದಾಗೆ ಕೆಲವೊಂದು ಟಾಪ್ 10 ರೋಗಗಳು ಅಥವಾ ಕೀಟಗಳು ಅಂತ ಬಂದಾಗ ಈ ಶುಂಠಿ ಕೊಳೆ ರೋಗ ಕೂಡ ಒಂದು. ಈ ಶುಂಠಿ ಕೊಳೆ ರೋಗದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶುಂಠಿ ಕೊಳೆ ರೋಗದ ರೋಗಾಣು ಎಲ್ಲಿರುತ್ತೆ? ಮಣ್ಣಲ್ಲೇ ಇರೋಂಥದ್ದು. ಈ ಮಣ್ಣಲ್ಲೇ ಇರೋಂಥ ರೋಗಾಣುನ ನಾವು ಕಂಟ್ರೋಲ್ ಮಾಡೋಕ್ಕೆ ತುಂಬ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಆದರೆ ಮೊದಲು ಕೇಳಿ, ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀವು ಪೋಷಕಾಂಶ ಕೊಟ್ಟು ನೀಮ್ ಆಯಿಲ್ ಅಥವಾ ನೀಮ್ ಕೇಕ್ ಅಂತ ಏನು ಕರಿತೀವಿ ಈ ಬೇವಿನ ಹಿಂಡಿಯನ್ನು ಕೊಟ್ಟು ಜೊತೆಗೆ ಟ್ರೈಕೋಡರ್ಮಾವನ್ನು ನೀವು ಲ್ಯಾಂಡ್ ಪ್ರಿಪ್ರೇಷನ್ ಟೈಮಲ್ಲೇ ಹಾಕಿ ಮಣ್ಣಲ್ಲಿರ್ತಕ್ಕಂತಹ ಈ ರೋಗಾಣನ ನಾವು ಆದಷ್ಟು ಕೊಲ್ಲೋದಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಇದು ಮಣ್ಣಲ್ಲೇ ಸಾಕಷ್ಟು ವರ್ಷ ಬದುಕುವಂಥ ಒಂದು ರೋಗಾಣು. ಇದಾದಮೇಲೆ ಮತ್ತೆ ನೀವು ಸ್ಪ್ರೇ ಕೊಟ್ಟಿವಿ ಅಂತಂದರೆ ಮಾಲಿಕ್ಯೂಲ್ನ ಕೂಡ ಒಂದಾದ್ಮೇಲೆ ಒಂದು ಸ್ಟೆಪ್ ವೈಸ್ ಮಾಲಿಕ್ಯೂಲ್ನ ಕೊಡಬೇಕಾಗುತ್ತೆ. ಯಾವ್ಯಾವ ಮಾಲಿಕ್ಯೂಲ್ ಕೊಡ್ಬೋದು, ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ ಕಂಪ್ಲೀಟ್ ಮಣ್ಣಲ್ಲೇ ಇರೋವಂಥ ರೋಗಾಣ ಆಗಿರೋದ್ರಿಂದ ನಾವು ಮಣ್ಣಿಗೆ ಡ್ರೆಂಚ್ ಮಾಡಬೇಕಾಗುತ್ತೆ. ನೀವು ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ. ಸೊ ಡ್ರೆಂಚಲ್ಲಿ ಕೂಡ ಯಾವ್ಯಾವ ತೊಗೋಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಿಮಗೆ ಇನ್ನೊಂದು ಬಾರಿ ಮಾಹಿತಿಯನ್ನು ಕೊಡ್ತೇವೆ, ಅಥವಾ ಎಗ್ರಿಪ್ಲೇಸ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಬೋದು. ಹಾಗೆ ಥ್ಯಾಂಕ್ ಯು ಸಂತೋಷ ನಾಯಕರೇ. ಗಿರಿಧರ್ ಅವರು ಥ್ರಿಪ್ಸ್ ಅಂತ ಕಳಿಸಿದ್ದಾರೆ. ಥ್ರಿಪ್ಸ್ ಅನ್ನೋದು ಒಂದು ರಸ ಇರೋಂಥ ಕೀಟ ಆಗಿರ್ಬೋದು. ಇದಕ್ಕೆ ನೀವು ನಾನು ಹೇಳಿದ ತಿಳಿಸಿದ ಹಾಗೆ ಮಾಲಿಕ್ಯೂಲ್ ಯಾವುದಾದ್ರೂ ಆಗಿರ್ಬೋದು, ಲೈಕ್ ಡೈನಟೋಫಿರಾನ್ ಇರ್ಬೋದು, ಎಂಡಾಕ್ಲೋಪ್ರಿಡ್ ಇರ್ಬೋದು, ಫಿಪ್ರೋನಿಲ್ ಇರ್ಬೋದು, ಅಸ್ಟಿಮಪ್ರಿಡ್ ಇರ್ಬೋದು, ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸ್ಪ್ರೇ ಮಾಡಿ ಕಂಟ್ರೋಲಿಗೆ ತೊಗೋಬೋದು. ಇನ್ನೂ ಕಂಟ್ರೋಲಿಗೆ ಬರುತ್ತೆ, ಎರಡೆರಡು ಮಾಲಿಕ್ಯೂಲ್ ಇರೋದು ಬರುತ್ತೆ. ಅಂದರೆ ಲೈಕ್ ಇಮಿಡಾಕ್ಲೋಪ್ರಿಡ್ ಪ್ಲಸ್ ಫಿಪ್ರೋನಿಲ್ ಇರೋವಂಥ ಮಾಲಿಕ್ಯೂಲ್ ಬರುತ್ತೆ ಮಾರ್ಕೆಟಲ್ಲಿ. ಸೊ ನೀವು ಕೇಳಿರ್ಬೋದು ಯೋರೋ ಅಂತ ಇದೆ ಮಾರ್ಕೆಟಲ್ಲಿ, ಇನ್ನೋ ಅಂತ ಇದೆ. ಸೊ ಈ ಥರ ಮಾಲಿಕ್ಯೂಲ್ಸ್ ಕೂಡ ಇದೆ. ಸೊ ಈ ಎರಡು ಮಾಲಿಕ್ಯೂಲ್ಸ್ ಇರೋದು ಕೂಡ ತುಂಬ ಸೀವಿಯರ್ ಸ್ಟೇಜಲ್ಲಿ ಬಳಸಬೇಕು. ಜೊತೆಗೆ ಥ್ರಿಪ್ಸನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲೆ ಮುದುಡ್ಕೊಳ್ಳುತ್ತೆ. ಥ್ರಿಪ್ಸ್ದು ಪ್ರಾಬ್ಲಮ್ ಬಂತು ಅಂದರೆ ನಿಮಗೆ ಎಲೆ ಮುದುಡ್ಕೊಳ್ಳುತ್ತೆ. ಈ ಎಲೆ ಮುದುಡ್ಕೊಳ್ಳೋದು ಸ್ವಲ್ಪ ಓಪನ್ ಆಗಬೇಕು ಅಂತಂದರೆ ಸ್ವಲ್ಪ ಜಿಂಕ್ ಇಡಿಟಿಯನ್ನು ಕೂಡ ಮಿಕ್ಸ್ ಮಾಡಿಕೊಡಿ. ಅರ್ಧ ಗ್ರಾಮ್ 1 ಲೀಟರ್ ನೀರಿಗೆ ಜಿಂಕ್ ಇಡಿಟಿ ಕೂಡ ನೀವು ಮಿಕ್ಸ್ ಮಾಡಿ ಕೊಡ್ಬೋದು. ಸ್ವಲ್ಪ ಈ ಮುದುಡಿರುವಂಥ ಎಲೆಗಳು ಓಪನ್ ಅಪ್ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಕೃಷ್ಣ ಆರ್ಗೌಡ ಅವರೇ, ಶುಂಠಿಯಲ್ಲಿ ಇನ್ಸೆಕ್ಟ್ ಕಾಟ ಹೆಚ್ಚಾಗಿದೆ, ಬೆಳೆ ಚೆನ್ನಾಗಿದೆ, 138 ದಿನದ ಬೆಳೆ. ಫಸ್ಟ್ ಆಫ್ ಆಲ್ ಬೆಳೆ ಚೆನ್ನಾಗಿ ಬಂದಿದೆ, 138, ತುಂಬ ಖುಷಿ ಪಡ್ತೀವಿ ನಾವು. ನಿಮ್ಮ ಬೆಳೆ ಅದೇ ಥರ ಚೆನ್ನಾಗಿದ್ದು ನೀವು ಅದರಿಂದ ಸಾಕಷ್ಟು ಲೈಕ್ ಅನುಕೂಲಗಳನ್ನು ಪಡೀರಿ ಅಂತ ನಾವು ಹೇಳ್ತೀವಿ. ಹಾಗೆ ಹುಳ ಕಾಟ ಅಂತ ಹೇಳಿದ್ರಿ, ಹುಳ ಅಂತ ಬಂದರೆ ಇದರ ಕೋನಗೆಟಸ್ ಅಂತ ಹೇಳ್ತೀವಿ. ಅಂದರೆ ಕಾಂಡದಲ್ಲಿ ಇರತಕ್ಕಂಥ ಒಂದು ಹುಳ ಹೆಚ್ಚಾಗಿ ಬರ್ತಕ್ಕಂಥದ್ದು. ಈ ಕಾಂಡವನ್ನು ಕೊರೆಯುವಂಥ ಹುಳಕ್ಕೆ ನಾವು ನೋಡಬೇಕಾಗತ್ತೆ ಯಾವ ಥರದ ಹುಳ ಇದೆ. ಕಾಂಡ ಕೊರಿಯೋ ಹುಳ ಇದೆಯಾ ಅಥವಾ ಏನಾದರೂ ಮೇಲ್ಗಡೆ ಹುಳ ಇದೆಯಾ ಅನ್ನೋದ್ರ ಬಗ್ಗೆ ನೀವು ತಿಳಿಸಿದ್ರೆ ಯಾವ ಕೆಮಿಕಲ್ ಕೊಡಬೇಕು ಅನ್ನೋದನ್ನು ನಾವು ತಿಳಿಸ್ತೀವಿ. ಎಜಿ ಎಡಿಟ್ಸ್ ಅವರೇ, ಓಕೆ ಥ್ಯಾಂಕ್ ಯು ಸರ್. ಕಾಫಿ ಬೆರಿ ಬೋರರ್ ಬಗ್ಗೆ ಕೇಳಿದ್ದೀರಾ. ಸೊ ಕಾಫಿ ಬೆರಿ ಬೋರರ್ ಅಂತ ಬಂದಾಗ ಸೊ ಇದರಲ್ಲೂ ಕೂಡ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಯಾಕಂದರೆ ತುಂಬ ಎಷ್ಟು ರಾಸಾಯನಿಕಗಳನ್ನು ಕೊಟ್ಟರು ಅಥವಾ ಎಷ್ಟು ಆರ್ಗ್ಯಾನಿಕ್ ಸ್ಪ್ರೇಗಳನ್ನು ಕೊಟ್ಟರು ಕಂಟ್ರೋಲಿಗೆ ಬರದೇ ಇರತಕ್ಕಂಥ ಒಂದು ಕೀಟ ಅಂದರೆ ಈ ಕಾಫಿ ಬೋರರ್ ಅಂತಲೇ ಇರ್ಬೋದು. ಸಾಕಷ್ಟು ರಿಸರ್ಚ್ ಕೂಡ ನಡೀತಾ ಇದೆ ಇದ್ರ ಬಗ್ಗೆ, ಅಡ್ವಾನ್ಸ್ ಟೆಕ್ನಾಲಜಿ ರಿಸರ್ಚ್ ಕೂಡ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನನಗೆ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿ, ಸೊ ಎಗ್ರಿಕಲ್ಚರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಅರ್ಜುನ್ ಹೆಸರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಇಸ್ ದರ್ ಎನಿ ಸರ್ವಿಸಸ್ ಲೈಕ್ ಫೀಲ್ಡ್ ವಿಸಿಟ್ ಆ್ಯಂಡ್ ಕನ್ಸಲ್ಟೇಷನ್ ಫಾರ್ ಫಾರ್ಮರ್ಸ್ ಅವೈಲೇಬಲ್ ಇನ್ ಯುವರ್ ಕಂಪನಿ? ಡೆಫಿನೆಟ್ಲಿ ಇದೆ. ಸೊ ನಮ್ಮ ಎಗ್ರಿಪ್ಲೆಕ್ಸ್ ಸಂಸ್ಥೆಯಲ್ಲಿ ಫೀಲ್ಡ್ ಸ್ಟಾಫ್ ಕೂಡ ಇದ್ದಾರೆ. ಸೊ ಫೀಲ್ಡಲ್ಲಿ ಒಂದು 25-30 ಮೆಂಬರ್ಸ್ ಇದ್ದಾರೆ. ಸೊ ನಾರ್ತ್ ಕರ್ನಾಟಕ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಪ್ರೆಸೆನ್ಸ್ ಇದೆ. ಸೌತ್ ಕರ್ನಾಟಕದಲ್ಲೂ ಕೂಡ ನೀವು ಎಲ್ಲಾದರೂ ವಿಸಿಟ್ ಬೇಕು ಅಂತ ಅಂದಲ್ಲಿ ಎಗ್ರಿಪ್ಲೆಕ್ಸ್ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಟೊಮ್ಯಾಟೊ ಅಂಗಮಾರಿ ರೋಗಕ್ಕೆ ಔಷಧಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಟೊಮ್ಯಾಟೊ ಅಂಗಮಾರಿ ನಾನು ಹೇಳಿದಾಗೆ ಈ ಯಾವುದಿದೆ, ಈ ಆಲೂಗಡ್ಡೆಯಲ್ಲಿ ಬರ್ತಕ್ಕಂಥ ಅಂಗಮಾರಿ ಮತ್ತು ಟೊಮೆಟೋದಲ್ಲಿ ಬರ್ತಕ್ಕಂಥ ಅಂಗಮಾರಿ ಎರಡು ಒಂದೇ ಥರದ್ದಾಗಿರುತ್ತೆ. ಸೊ ಈ ಟೊಮೆಟೋದಲ್ಲಿ ಬರ್ತಕ್ಕಂಥ ಅಂಗಮಾರಿಗೆ ನೀವು ಫಸ್ಟ್ ಅಂದರೆ ಬಿಗಿನಿಂಗ್ ಸ್ಟೇಜ್ ಇದೆ ಅಂತಂದಾಗ ನೀವು ಮೆಟಲಾಕ್ಸಿನ್ ಮಾಲಿಕ್ಯೂಲ್ ಕೊಡ್ಬೋದು. ಜಾಸ್ತಿ ಆಗ್ತಿದೆ ಅಂತಂದಾಗ ಫೊಸಿಟೈಲ್ AL ಅಂತ ಬರುತ್ತೆ, ಅದನ್ನು ಕೊಡ್ಬೋದು. ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಅಂದಾಗ ನೀವು ಕೆಲವೊಂದು ಲೈಕ್ ಸ್ಟ್ರಬ್ಯುಲೂರಿನ್ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ,
ಫೈರಾಕ್ಲೋ ಸ್ಟ್ರೋಬಿನ್ ಇರ್ತಕ್ಕಂಥದ್ದು ಅಥವಾ ನಿಮಗೆ ನಾರ್ಮಲ್ ಸ್ಟೆಬ್ಯೂರಿನ್ ಇರ್ತಕ್ಕಂಥದ್ದು ಈ ಥರದ ಮಾಲಿಕ್ಯೂಲನ್ನು ಕೊಡಬೇಕಾಗತ್ತೆ. ಅದರದ್ದು ಒಂದು ಯಾವ ಥರ ಅಂದರೆ ಈ ಅಂಗಮಾರಿ ರೋಗ ಅಂತ ಏನು ಹೇಳ್ತಿರಲ್ಲ ಇವೆಲ್ಲ ಬರ್ತಕ್ಕಂಥ ಒಂದು ಊಮಾಯಿ ಕೊಟ್ಟ ಗ್ರೂಪ್ ಅಂತ ಕರಿತೀವಿ. ಈ ಗ್ರೂಪ್ ಆಫ್ ಫಂಗಸ್ಗೆ ಸಪರೇಟ್ ಕೆಲವೊಂದು ಔಷಧಿಗಳಿದೆ. ಆ ಔಷಧಿಗಳು ಯಾವುದು ಅಂತೇಳಿ ನಾನು ನಿಮಗೆ ನಮ್ಮ ಹತ್ರ ಲಿಸ್ಟ್ ಇದೆ, ಆ ಲಿಸ್ಟನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ರವಿ ಅವರೇ. ವಾಟ್ಸಪ್ಪಲ್ಲಿ ಎಡಿಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ಔಷಧಿ ಕೊಡ್ಬೋ ಎಷ್ಟು ಯಾವ ಮಾಲಿಕ್ಯೂಲ್ಸ್ ಇದೆ ಅನ್ನೋದನ್ನು ನಾನು ಲಿಸ್ಟನ್ನು ನಿಮಗೆ ಶೇರ್ ಮಾಡ್ತೀನಿ. ಚೈತ್ರಾ ಅವರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಹೌ ಟು ವಿ ಡಿಫ್ರೆನ್ಷಿಯೇಟ್ ಸಿಮ್ಟಮ್ ಆಫ್ ವಿಲ್ಟ್ ಕಾಸ್ ಬೈ ಡಿಫ್ರೆಂಟ್ ಓಕೆ ಆರ್ಗ್ಯಾನಿಸಮ್ ಅನ್ಸುತ್ತೆ ಮೋಸ್ಟ್ಲಿ. ಓಕೆ ಸೊ ಯಾವ ಥರ ಅಂತಂದರೆ ವಿಲ್ಟಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೊ ಎರಡು ಮೇಜರಾಗಿ ಬರುತ್ತೆ. ಒಂದಂತಂದರೆ ಲೈಕ್ ಫಿಸೇರಿಯಂ ವಿಲ್ಟ್ ಅಂತ ಕರಿತೀವಿ, ಇದು ಫಂಗಸ್ಸಿಂದ ಬರ್ತಕ್ಕಂಥದ್ದು ಅಥವಾ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಇನ್ನೊಂದು ಬ್ಯಾಕ್ಟೀರಿಯಲ್ ವಿಲ್ಟ್, ಇದು ದುಂಡಾಣುವಿಂದ ಬರ್ತಕ್ಕಂಥದ್ದು. ಈ ಬ್ಯಾಕ್ಟೀರಿಯಲ್ ವಿಲ್ಟ್ ಆದರೆ ನಿಮಗೆ ಗೊತ್ತಾಗುತ್ತೆ ಗಿಡದಲ್ಲಿ ಸಾಕಷ್ಟು ಬೇಗ, ನೀವು ಇವತ್ತು ಬೆಳಿಗ್ಗೆ ಫೀಲ್ಡ್ ಹೋಗಿ ನೋಡ್ಕೊಬರ್ತೀರಾ ಫೀಲ್ಡ್ ಅಬ್ಸಲ್ಯೂಟ್ಲಿ ಫೈನ್ ತುಂಬ ಚೆನ್ನಾಗಿದೆ, ಆದರೆ ಇವತ್ತು ನೀವು ನೆಕ್ಸ್ಟ್ ಡೇ ಫೀಲ್ಡಿಗೆ ಹೋಗ್ತಿರ್ಬೇಕಾದ್ರೆ ಗಿಡಗಳು ಸೊರುಗ್ತಾ ಇರೋ ಹಾಗೆ ಕಾಣ್ತಾ ಇರುತ್ತೆ. ಇದಿದ್ದರೆ ನಿಮಗೆ ಬಹಳಷ್ಟು ಬೇಗ ನಿಮಗೆ ಹರಡೋವಂಥದ್ದಂದರೆ ಈ ಬ್ಯಾಕ್ಟೀರಿಯಲ್ ವಿಲ್ಟ್. ಬ್ಯಾಕ್ಟೀರಿಯಲ್ ವಿಲ್ಟ್ ಇದ್ದಾಗ ನೀವು ಸ್ಟ್ರೆಪ್ಟೋಸೈಕ್ಲಿನ್ ಅರ್ಧ ಗ್ರಾಮು ಹಾಗೆ ಸಿ ಓ ಸಿ ಅನ್ನೋ ಮಾಲಿಕ್ಯೂಲ್ನ 3 ಗ್ರಾಮ್ ತೊಗೊಂಡು ಸ್ಪ್ರೇ ಮಾಡಬಹುದು. ಈಗ ವಿಲ್ಟ್ ಅಂತ ಬಂದಾಗ ಸಾರಿ ಡ್ರೆಂಚ್ ಮಾಡಬೇಕಾಗುತ್ತೆ. ನೀವು ಬ್ಯಾಕ್ಟೀರಿಯಲ್ ಎಷ್ಟೋ ಥರದಿದೆ, ಈಗ ಯಾವುದೇ ಥರದ ಮಣ್ಣಲ್ಲಿ ಇರ್ತಕ್ಕಂಥ ನೀವು ಆರ್ಗ್ಯಾನಿಸಮ್ ಆಯಿತು ಅಂದರೆ ಇದನ್ನು ಡ್ರೆಂಚ್ ಮಾಡಬೇಕಾಗುತ್ತೆ. ಸಿ ಓ ಸಿ ಮತ್ತು ಸ್ಟ್ರೆಪ್ಟೋಸೈಕ್ಲಿನ್ ತೊಗೊಂಡು ಅಥವಾ ನಿಮಗೆ ಕೆಲವೊಂದು ಬ್ಯಾಕ್ಟೀರಿಯ ನಾಶಕಂತ ಮಾಲಿಕ್ಯೂಲ್ ಇದೆ ಅದನ್ನು ತೊಗೊಂಡು ನೀವು ಡ್ರೆಂಚ್ ಮಾಡಬೇಕು, ಮಣ್ಣಿಗೆ ಕೊಡಬೇಕಾಗತ್ತೆ. ಫಂಗಲ್ ವಿಲ್ಟ್ ಅಂತಂದರೆ ನಿಮಗೆ ಸ್ವಲ್ಪ ಸ್ಲೋ ಆಗಿರುತ್ತೆ, ಸೊ ಇದರಲ್ಲಿ ಫಿಸೇರಿಯಮಿಂದ ಮೇಜರ್ ಆಗಿ ಬರ್ತಕ್ಕಂಥ ಸ್ವಲ್ಪ ಸ್ಲೋ ಆಗಿರುತ್ತೆ ವಿಲ್ಟು. ಅಂದರೆ ನಿಮಗೆ ಹಳದಿ ಆಗ್ತಾ ಇರುತ್ತೆ, ಸೊ ಗಿಡಗಳೆಲ್ಲ ಒಂದು 4-5 ಅಲ್ಲಲ್ಲಿ ಒಂದೊಂದು ಒಣಗ್ತಾ ಬರುತ್ತೆ, ಹಳದಿ ಹಾಕ್ಕೊಂಡು ಬರುತ್ತೆ. ಆದರೆ ನೀವು ಬೇರಿನ ನೀವು ಕಾಂಡನ ನೀವು ಕಿತ್ತು ನೋಡಿದಾಗ ಅದರೊಳಗೆ ವ್ಯಾಸ್ಕ್ಯುಲರ್ ಡಿಸ್ಕಲರೇಷನ್ ಅಂತೀವಿ ಅಂದರೆ ಕಪ್ಪು ಕಲ್ಲರ್ದು ನಿಮಗೆ ಫಂಗಸ್ದು ಅವಶೇಷಗಳನ್ನು ಕೂಡ ಕಾಣ್ಬೋದು. ವಿಚ್ ಈಸ್ ದ ಬೆಸ್ಟ್ ವೇ ಟು ಪ್ರಿವೆಂಟ್ ಪಾಡ್ ಬೋರರ್ ಇನ್ ರೆಡ್ ಗ್ರಾಮ್ ಆ್ಯಂಡ್ ಫೀಲ್ಡ್ ಬಿ. ಓಕೆ, ಪಾಡ್ ಬೋರರ್ ಅಥವಾ ಫೀಲ್ಡ್ ಬಿನಲ್ಲಿ ಪಾಡ್ ಬೋರರ್ ಅಥವಾ ರೆಡ್ ಗ್ರಾಮ್ ಅಂತ ಬಂದಾಗ ಸೊ ಕೆಲವೊಂದು ಮಾಲಿಕ್ಯೂಲ್ ಕೊಡಬೇಕಾದ್ರೆ ನೀವು ಕಾಶಿಯಸ್ ಆಗಿರಿ. ಥೈಯೋಕಾರ್ಡ್ ನಾವು ಕೊಡ್ಬೋದು, ಅದರ ಜೊತೆಗೆ ನಾವು ಎಮಾಮೆಕ್ಟಿನ್ ಬೆನ್ಸಾಯಿಟ್ನ ಕೊಡ್ಬೋದು. ಈ ಥರ ಸಾಕಷ್ಟು ಮಾಲಿಕ್ಯೂಲ್ ಇದೆ, ನಿಮಗೆ ಆ ಮಾಲಿಕ್ಯೂಲ್ಸ್ ಲಿಸ್ಟ್ ಬೇಕು ಅಂದರೆ ನಾವು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಕಾಟನ್ನಲ್ಲಿ ಕಾಂಡಕೊರಕ ಏನು ಮಾಡಬೇಕು? ಕಾಂಡಕೊರಕ ಇದ್ದಾಗ ನೀವು ಕೆಲವೊಂದು ಮಾಲಿಕ್ಯೂಲ್ಸ್ ಬರುತ್ತೆ ಇದಕ್ಕೆ, ನೀವು ಇದು ಕ್ವಿನಾಲ್ಫಾಸ್ ಕೇಳಿದ್ದೀರಾ, ಎಥಲೆಕ್ಸ್ ಅಂತ ಬರುತ್ತೆ, ಅಥವಾ ನಿಮಗೆ ಆಗಿರ್ಬೋದು, ನಿಮಗೆ ಥೈಯೋಕಾರ್ಬ್ ಮಾಲಿಕ್ಯೂಲ್ ಆಗಿರ್ಬೋದು, ಈ ಮಾಲಿಕ್ಯೂಲ್ನ ಕೊಡ್ಬೋದು. ಎಮಾಮೆಕ್ಟಿನ್ ಪ್ಲಸ್ ನೂವಾನ್ ಮಿಕ್ಸ್ ಮಾಡಿಕೊಡ್ತೀವಿ, ಯಾಕಂದರೆ ಕೆಲವೊಂದು ಫ್ಯುಮಿಗೇಷನ್ ಆ್ಯಕ್ಷನ್ ಇರೋವಂಥದ್ದು ಕೆಲವೊಂದು ಔಷಧಿಗಳನ್ನು ಕೊಟ್ಟಾಗ ಹುಳ ಒಳಗಡೆ ಇದ್ರೂ ಕೂಡ ಸಾಯಿಲಿ ಅನ್ನೋ ಕಾರಣಕ್ಕೆ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಬೇಕಾದ ಲಿಸ್ಟನ್ನ ನಾವು ಸೆಂಡ್ ಮಾಡ್ಬೋದು ಮಾಲಿಕ್ಯೂಲ್ಸ್ ಆಗಬೇಕು ಅಂತೇಳಿ. ಕಾಂಡ ಕೊರೆಯುವ ಹುಳ ಇತ್ತು ಅಂತಂದರೆ ನೀವು ಲೈಕ್ ಈಗ ಕ್ವಿನಾಲ್ಫಾಸ್ ಮಾಲಿಕ್ಯೂಲ್ ಆಗಿರ್ಬೋದು ಅಥವಾ ಕ್ಲೋರೋಫೆರಿಪಸ್ ಸೈಪರ್ಮೆಥ್ರಿನ್ ಎರಡೂ ಬರುತ್ತೆ ಆ ಥರ ಮಾಲಿಕ್ಯೂಲ್ ಆಗಿರ್ಬೋದು ಅಥವಾ ಎಮಾಮೆಕ್ಟಿನ್ ಜೊತೆ ನುವಾನ್ ಆಗಿರ್ಬೋದು ಇದನ್ನು ನೀವು ಮಿಕ್ಸ್ ಮಾಡಿಕೊಡ್ಬೋದು ಅಥವಾ ಲಾರ್ವಿನ್ ಅಂತ ಬರುತ್ತೆ ಥೈಯೋಕಾರ್ಬ್ ಅಂತ ಇರೋ ಮಾಲಿಕ್ಯೂಲ್ ಇದನ್ನು ನೀವು ಸ್ಪ್ರೇ ಮಾಡ್ಬೋದು. ಕೃಷ್ಣ ಅಥವಾ ಅವರೇ ಧನ್ಯವಾದಗಳು. ಟೊಮ್ಯಾಟೊ ಅಂಗಮಾರಿ ರೋಗಕ್ಕೆ ಔಷಧ ಹೇಳಿ ಅಂತ ಹೇಳ್ತಿದ್ದಾರೆ ರವಿ ಅವರು. ಅದೇ ಟೊಮ್ಯಾಟೊ ಅಂಗಮಾರಿಗೆ ನಾನು ಹೇಳಿದ ಹಾಗೆ ಸೊ ನೀವು ಡೈಮಿಥಮ್ ಆಫ್ ಮಾಲಿಕ್ಯೂಲ್ ಬರುತ್ತೆ ಅದನ್ನು ಸ್ಪ್ರೇ ಮಾಡ್ಬೋದು. ಬಿಗಿನಿಂಗ್ ಸ್ಟೇಜಲ್ಲಿದ್ದರೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸರ್ಬ್ ಇರುತ್ತೆ ಅದನ್ನು ಸ್ಪ್ರೇ ಮಾಡ್ಬೋದು. ಸೊ ನಾನು ಇಲ್ಲಿ ಆದಷ್ಟು ಟೆಕ್ನಿಕಲ್ ನೇಮ್ನ ಯೂಸ್ ಮಾಡ್ತಿದ್ದೀನಿ. ಕೆಲವೊಂದು ಪ್ರತಿಷ್ಠಿತದಲ್ಲಿರುವಂಥ ಹೆಸರುಗಳು ನೀವು ಕೇಳಿರ್ತೀರಾ ಮಾರ್ಕೆಟಲ್ಲಿ, ಈಗ ಮ್ಯಾಟ್ಕೋ ಇರ್ಬೋದು, ರೆಡಮಿಲ್ ಗೋಲ್ಡ್ ಇರ್ಬೋದು, ಅಥವಾ ನಿಮಗೆ ಅಕ್ರೋಬ್ಯಾಟ್ ಅಂತ ಕೇಳಿರ್ತೀರಾ, ಇಕ್ವೇಷನ್ ಪ್ರೋ ಅಂತ ಕೇಳಿರ್ತೀರಾ, ಮಿಸ್ಟರ್ ಟಾಪ್ ಅಂತ ಕೇಳಿರ್ತೀರಾ. ಈ ಔಷಧಿಗಳನ್ನು ನೀವು ಅಂಗಮಾರಿಗೆ ಕೊಡಬಹುದು. ಹೌ ಟು ಕಂಟ್ರೋಲ್ DBM ಪೆಸ್ಟ್ ಇನ್ ಕ್ಯಾಬೇಜ್. ಕ್ಯಾಬೇಜಲ್ಲಿ DBM ಅನ್ನೋ ಮಾಲಿಕ್ಯೂಲು ತುಂಬ ಸಿವಿಯರ್ ಆಗಿ ಎಲ್ಲ ಕಡೆ ಇರ್ತಕ್ಕಂಥದ್ದು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನೀವು ಔಷಧಿಗಳನ್ನು ನಾನು ಹೇಳಿದಾಗೆ IRC ಮಾಡೆಲ್ ಪ್ರಕಾರ ಅಂದರೆ ರೆಸಿಸ್ಟೆನ್ಸ್ ತುಂಬ ಎಲ್ಲ ಥರದ ಔಷಧಿಗಳಿಗೂ ಇದು ರೆಸಿಸ್ಟೆನ್ಸ್ ಅನ್ನು ಹೊಂದಿರೋವಂಥ ಒಂದು ಕೀಟ ಆಗಿರೋದ್ರಿಂದ ನೀವು ಆದಷ್ಟು ಇದನ್ನು ಕೇರ್ ತೊಗೊಂಡು ಕಂಟ್ರೋಲ್ ಮಾಡಬೇಕಾಗತ್ತೆ. ಸ್ಪ್ರೇನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಕೆಲವೊಂದು ಮಾಲಿಕ್ಯೂಲ್ಸ್ ಇದೆ, ಸೊ ನಾನು ಆಗಲೇ ತಿಳಿಸಿದಾಗೆ ಈ ಮಾಲಿಕ್ಯೂಲ್ಸ್ನ ನಾನು ಬೇಕಾದ್ರೆ ಲಿಸ್ಟ್ ಕೊಡ್ಬೋದು. ಸೊ ಈಗ ನಾವು ಎಷ್ಟೊಂದು ಇದರಲ್ಲಿ ಕಾಂಬಿನೇಷನ್ ಮಾಲಿಕ್ಯೂಲ್ ಕೊಡ್ತಾ ಇರ್ತೀವಿ, ಅದನ್ನು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ. ಜಿಂಜರ್ ಕ್ರಾಪ್ 150 ಡೇಸ್ ಎನಿ ಟಿಪ್ಸ್?
ಬಬ್ಲು ರವಿಕಿರಣ್ ಅವರು ಹೇಳ್ತಾ ಇದ್ದಾರೆ, ಜಿಂಜರ್ ಕ್ರಾಪ್ 150 ದಿನ ಪೂರೈಸಿದ್ದೀರಾ ಅಂತ ಹೇಳ್ತೀರಾ, ಆಲ್ಮೋಸ್ಟ್ 5 ತಿಂಗಳಾಗಿದೆ ಗಿಡಗಳಿಗೆ. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಲಘು ಪೋಷಕಾಂಶಗಳನ್ನು ಕೂಡ ಡ್ರೆಂಚ್ ಮೂಲಕ ಕೊಟ್ಟರೆ ಒಳ್ಳೆಯದು, ಅಥವಾ ನೀವು ಸ್ಪ್ರೇ ಮಾಡ್ತೀವಿ ಅಂತಂದ್ರೂ ಒಳ್ಳೆಯದು. ಲಘು ಪೋಷಕಾಂಶಗಳನ್ನು ಕೊಡಿ. ಸೊ ಆದಷ್ಟು ನೀವು ಗಿಡಗಳಿಗೆ ರೋಗಕೀಟ ಏನು ಬಾಧೆ ಇಲ್ಲ ಅಂತ ಅನ್ಕೋತೀನಿ, ಯಾವುದೇ ಕಾರಣಕ್ಕೂ ಬರೋದು ಬೇಡ. ಈ ರೋಗಕೀಟ ಏನಾದರೂ ಇದೆಯಾ ಅಂತ ರೆಗ್ಯುಲರಾಗಿ ನೀವು ಚೆಕ್ ಮಾಡ್ತಾ ಇರಿ. ಯಾವುದೇ ಥರದ ಸಿಂಪ್ಟಮ್ಸ್ ಬಂತು ಅಂದ್ರೂ ಫೀಲ್ಡಲ್ಲಿ ಇಮಿಡಿಯೇಟಾಗಿ ನೀವು ಪ್ರಿಕಾಷನರಿ ಅಂದರೆ ಸ್ಪ್ರೇನ ತಗೊಳ್ಳಿ. ಬನಾನಾ 5 ಮಂತ್ಸ್ ಗ್ರೋಯಿಂಗ್ ಅಂತ ಹಾಕಿದ್ದಾರೆ ಬಬ್ಲು ರವಿಕಿರಣ್ ಅವರು. ಬನಾನದಲ್ಲಿ ಕೂಡ 5 ತಿಂಗಳ ಮೇಲೆ ಕೆಲವೊಂದು ಏನು ಮಾಡಬೇಕು ಅಂತಂದರೆ, ಈಗ ಬನಾನದಲ್ಲಿ ಕೆಲವೊಂದು ಅದೇ ಹೇಳಿದಾಗೆ ಮೈಕ್ರೋನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ನೀವು ಮುಂಚೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟಿದ್ರೆ ಒಳ್ಳೆಯದು. ಮೈಕ್ರೋನ್ಯೂಟ್ರಿಯೆಂಟ್ ನೀವು ಮುಂಚೆ ಕೊಟ್ಟಿಲ್ಲ ಅಂತಂದರೆ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಬರುತ್ತೆ, ಇದನ್ನು ಕೂಡ ನೀವು ಈಗ ಬಂಚ್ ಇನ್ಸ್ಟಿಟ್ಯೂಷನ್ ಆಗ್ತಾ ಇರುತ್ತೆ, ಸೊ ಇದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಕಬ್ಬಿನಲ್ಲಿ ಬಸ್ಸು ರೆಡ್ಡಿ ಅವರು, ಕಬ್ಬಿನಲ್ಲಿ ಉಣ್ಣೆ ರೋಗ ಇದೆ, ಇದಕ್ಕೆ ಯಾವ ಔಷಧಿನ ಇದೆ? ಈ ಉಣ್ಣೆ ರೋಗಕ್ಕೆ ಲೈಕ್ ನಾನು ಹೇಳ್ದಾಗೆ ಈಗ ರಸ ಇರುವಂಥ ಕೀಟ ಆಗಿರ್ಬೋದು, ಈ ಉಣ್ಣೆ ರೋಗ ಆಗಿರ್ಬೋದು, ಈ ಥರದಕ್ಕೆಲ್ಲ ಗಿಡಗಳಿಗೆ ಕೆಲವೊಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಪ್ರಿಕಾಷ್ನರಿ ಮೆಷರ್ ಫಾರ್ ಜಿಂಜರ್ ಸಾಫ್ಟ್ ರಾಟ್ ಇನ್ ಇನಿಷಿಯಲ್, ನಾನಾಗಲೇ ತಿಳಿಸ್ದ ಹಾಗೆ ಜಿಂಜರ್ ಸಾಫ್ಟ್ ರಾಟ್ಗೆ ನೀವು ಬಿಗಿನಿಂಗ್ ಸ್ಟೇಜಸ್ಸಲ್ಲೇ ನೀವು ನೀಮ್ ಕೇಕ್ನ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಲೈಕ್ ಟ್ರೈಕೋಡರ್ಮಾನ ಕೂಡ ನೀವು ಸಾಯ್ಲಿಗೆ ಆ್ಯಡ್ ಮಾಡಬೇಕಾಗತ್ತೆ, ಮತ್ತು ರೆಗ್ಯುಲರಾಗಿ ನೀವು ಟ್ರೈಕೋಡರ್ಮ ಕೆಲವೊಂದು ಇದನ್ನು ಭೂಮಿಗೆ ಕೂಡ ಕೊಡಬೇಕಾಗತ್ತೆ. ಆದಷ್ಟು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿದ್ದರೆ ಮಣ್ಣಲ್ಲಿರ್ತಕ್ಕಂತಹ ಕಾಯಿಲೆನ ಕಮ್ಮಿ ಮಾಡಬಹುದು. ಹಾಗೆ ಯಾವುದೇ ಕಾರಣಕ್ಕೂ ನೀವು ಎಲ್ಲರೂ ಮಾಡ್ತಿರೋ ರೈತರು ಜಿಂಜರ್ ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರ ಏನು ಮಾಡ್ತಾ ಇದ್ದೀರಾ ಅದನ್ನು ಮಾಲಿಕ್ಯೂಲ್ಸ್ ಆದಂಥ ನಿಮ್ಗೆ ಗೊತ್ತಿರ್ಬೋದು, ಲೈಕ್ ಕಾರ್ಬನ್ ಡೈಸಿನ್ ಪ್ಲಸ್ ಮ್ಯಾಂಕೋಸೆಬ್ ಇರುವಂಥದ್ದು, ಬ್ಯಾಕ್ಟ್ರಿನಾಶಕ್ ಅಂದರೆ ಇದು ಕಾರ್ಬನ್ ಡೈಸಿನ್ ಪ್ಲಸ್ ಮ್ಯಾಂಕೋಸೆಬ್ ಇರತಕ್ಕಂಥ ಸ್ಪ್ರಿಂಟ್ ಅಂತ ಕೊಡ್ತೀರಾ, ಜೊತೆಗೆ ಬ್ಯಾಕ್ಟ್ರಿನಾಶಕ್ ಬ್ಯಾಕ್ಟೀರಿಯಾ ಕಂಟ್ರೋಲ್ ಆಗಲಿ ಅಂತ ಕೊಡ್ತೀರಾ, ಜೊತೆಗೆ ನೀವು ಕ್ವಿನಾಲ್ಫೋಸ್ ಅಥವಾ ಎಕಲಕ್ಸ್ನ ಕೊಡ್ತೀರಾ. ಅಂದರೆ ಇದನ್ನು ಲೈಕ್ ಇದನ್ನು ಫಸ್ಟಿಗೆ ನೀವು ಬೀಜೋಪಚಾರ ಮಾಡಿರ್ತೀರಾ, ಇದರಿಂದ ಬೀಜೋಪಚಾರ ಮಾಡೋದ್ರಿಂದ ನೀವು ಮುಂದೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನು ಆದಷ್ಟು ಕಮ್ಮಿ ಮಾಡ್ಕೋಬೋದು. ಮಂಜು ರೆಡ್ಡಿ ಅವರು ಏನು ಹೇಳ್ತಿದ್ದಾರೆ, ಚಿಲ್ಲಿ ಕ್ರಾಪ್ ಅನಿಸಿಜಿಷನ್, ಚಿಲ್ಲಿ ಕ್ರಾಪಲ್ಲಿ ನಿಮಗೆ ತುಂಬ ಥ್ರಿಪ್ಸ್ ಸಮಸ್ಯೆ ಬರುತ್ತೆ, ಮೈಟ್ಸ್ ಪ್ರಾಬ್ಲಮ್ ಬರುತ್ತೆ, ಹಾಗೆ ನಿಮಗೆ ಚಿಲ್ಲಿಲಿ ಆಂಥ್ರಾಕ್ನೋಸ್ ಅನ್ನೋದು ಕೂಡ ಬರುತ್ತೆ. ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಚಿಲ್ಲಿಗೆ ನೀವು ಆದಷ್ಟು ಸ್ಪ್ರೇ ಕೊಡಬೇಕಾದ್ರೆ ನೋಡ್ಕೊಳ್ಳಿ. ನಾನು ಹೇಳಿದಾಗ ಸಕ್ಕಿಂಗ್ ಫೆಸ್ಟಿಗೆ ರಿಪೀಟೆಡ್ ಆಗಿ ಒಂದನ್ನೇ ಕೊಡೋಕ್ಕೆ ಹೋಗಬೇಡಿ, ಬೇರೆ ಬೇರೆ ಮಾಲಿಕ್ಯೂಲ್ನ ರಿಪೀಟೆಡ್ ಆಗಿ ಸ್ಪ್ರೇ ಕೊಡಿ. ಅದ್ರ ಜೊತೆಗೆ ಮಧ್ಯ ಬೇಬಿ ನೆಣ್ಣೆ ಸ್ಪ್ರೇ ಕೂಡ ರೆಕಮೆಂಡ್ ಮಾಡ್ತೀವಿ. ಹಾಗೆ ಜೊತೆಗೆ ನೀವು ಜಿಂಕ್ ಡಿಟಿಯನ್ನು ಕೂಡ ಸೇರಿಸ್ಕೊಂಡು ಸ್ಪ್ರೇ ಮಾಡಿದ್ರೆ ಬೆಟರ್ ಇರುತ್ತೆ. ಹಾಗೆ ಆಂಥ್ರಾಕ್ನೋಸ್ ಏನಾದ್ರು ನಿಮಗೆ ಕಾಣಿಸ್ತಿದೆ ಅಂತಂದರೆ ನಿಮಗೆ ಜಿನಕ್ ಪ್ಲಸ್ ಹೆಕ್ಸಕೋನೋಸೋಲ್ ಇರುವಂಥ ಮಾಲಿಕ್ಯೂಲ್ಸ್ ಇರುತ್ತೆ, ಅವತಾರ ಅಂತೇಳಿ, ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಅಥವಾ ನಿಮಗೆ ಟ್ರೈಸೈಕ್ಲೋಸೋಲ್ ಪ್ಲಸ್ ಮ್ಯಾಂಕೋಸೋಬ್ ಇರುವಂಥದ್ದು ಸಿಗುತ್ತೆ. ಸೊ ಈ ಥರ ಮಾಲಿಕ್ಯೂಲ್ಸ್ನ ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು. ಟೊಮ್ಯಾಟೋ ಓಕೆ ಬಂಗಾರ ಅವ್ರು ಒಂದು ಕ್ವಶನ್ ಕೇಳಿದ್ದಾರೆ, ಟೊಮ್ಯಾಟೋದಲ್ಲಿ ಉಜಿ ಇದೆ ಏನು ಸ್ಪ್ರೇ ಮಾಡಬೇಕು ಅಂತ. ಉಜಿ ನಾನು ಹೇಳಿದಾಗೆ ಇದೊಂದು ಎಲ್ಲ ದೇಶದಲ್ಲಿಗಿಂತ ಭಾರತ ದೇಶದಲ್ಲಿ ಜಾಸ್ತಿ ಇದೆ ಉಜಿ. ಯಾಕೆ ಅಂತಂದರೆ ನಾವು ಇದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ವಿಫಲರಾಗ್ತಿದ್ದೀವಿ. ಯಾಕೆ ಅಂತಂದರೆ ನಾವು ಈ ಉಜಿ ಮ್ಯಾನೇಜ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಎಷ್ಟೋ ಜನ ನಾನು ನೋಡಿರೋ ಹಾಗೆ ಒಂದೇ ಥರದ ಸ್ಪ್ರೇನ ಕೊಟ್ಕೊಂಡು ಬರ್ತಾ ಇದ್ದೀರಾ. ಸೊ ಒಂದೇ ಥರದ ಸ್ಪ್ರೇ ಕೊಟ್ಕೊಂಡು ಬಂದು ನಾವೀಗ ನಮ್ಮ ದೇಶದಲ್ಲಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವೇ ಕಾರಣವಾಗಿದ್ದೀವಿ. ಹಾಗೆ ಬೇರೆ ಎಲ್ಲರೂ ಕೂಡ ಸ್ಪ್ರೇ ಮಾಡಬೇಕಾದ್ರೆ ತುಂಬ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಲೈಕ್ ಡೋಸೇಜ್ನ ಜಾಸ್ತಿ ಹಾಕೋತಾ ಇದ್ದಾರೆ. ಸೊ ಎಷ್ಟು ಬೇಕೋ ಎಷ್ಟು ಶಿಫಾರಸು ಮಾಡಿರ್ತಾರೋ ಅಷ್ಟೇ ಡೋಸೇಜನ್ನು ಹಾಕ್ಕೊಂಡು ಕೆಲವೊಂದು ಮಾಲಿಕ್ಯೂಲ್ ಫಸ್ಟಿಗೆ ನೀವು ಸ್ಟ್ರಾಂಗ್ ಮಾಲಿಕ್ಯೂಲ್ ಕೊಡ್ತೀವಿ ಅಥವಾ ನೀವು ಫಸ್ಟಿಗೆ ಲೈಕ್ ಈಗ ಫ್ಲೂ ಬ್ಯಾಂಡಿಯಮ್ ಹಾಕ್ತೀವಿ ಅಥವಾ ಬಿಗಿನಿಂಗಲ್ಲೇ ತುಂಬ ಸ್ಟ್ರಾಂಗ್ ಮಾಲಿಕ್ಯೂಲ್ ಕೊಡ್ತೀವಿ ಅಂತಂದರೆ
ಆಗಲ್ಲ. ಸೊ ಕೊಡ್ಬೇಕಾದ್ರೆ ಬಿಗಿನಿಂಗಿಂದ ತೊಗೊಂಡೋಗಿ, ಫಸ್ಟ್ ನೀವು ಕಾಟಪ್ ಹೈಡ್ರೋಕ್ಲೋರೈಡ್ ಕೊಡಿ, ಸೊ ಅದ್ರ ಜೊತೆಗೆ ಆಮೇಲೆ ಡೈನಟೋಫಿರಾನ್ ಕೊಡಿ, ಅದಾದಮೇಲೆ ಬೇರೆ ಬೇರೆ ಸ್ಟೆಪ್ ವೈಸ್ ಅಂತ ಹೇಳ್ತೀವಿ ನಾವು ಮಾಲಿಕ್ಯೂಲ್ನ ಕೊಡಬೇಕಾದ್ರೆ ಆ ಥರ ಕೊಡಿ. ಅದು ಬಿಟ್ಟು ಫಸ್ಟಿಗೆ ಬಂದ ತಕ್ಷಣ ನೀವು ಸ್ಟ್ರಾಂಗ್ ಮಾಲಿಕ್ಯೂಲ್ ಕೊಟ್ಟರೆ ನೆಕ್ಸ್ಟ್ ನೀವು ಏನೇ ಮಾಲಿಕ್ಯೂಲ್ ಕೊಟ್ಟರೂ ಕೂಡ ಕಂಟ್ರೋಲ್ ಬರಲ್ಲ. ಸೊ ಅರ್ಜುನ್ ಅವರು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಫಾರ್ಮರ್ಸ್ ಆರ್ ಕನ್ಫ್ಯೂಸ್ಡ್ ವಿತ್ ದ ಅಪ್ಲಿಕೇಶನ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಿಕಾಸ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಡೋಸೇಜ್ ಆ್ಯಂಡ್ ಟಾಕ್ಸಿಸಿಟಿ, ಇಸ್ ದೇರ್ ಎನಿ ಸೊಲ್ಯೂಷನ್ ಫಾರ್ ದಿಸ್? ಓಕೆ, ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ ನನ್ನ ಹೆಸರು ಹೇಳುವಂತೆ ಇದು ಲಘು ಪೋಷಕಾಂಶಗಳನ್ನು ಗಿಡಕ್ಕೆ, ಇದು ಊಟದಲ್ಲಿ ಉಪ್ಪು ಇದ್ದಾವೆ, ಊಟದಲ್ಲಿ ಉಪ್ಪಿನಕಾಯಿ ಇದ್ದಾವೆ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ, ಆದರೆ ಇದು ಗಿಡಗಳಿಗೆ ಸಾಕಷ್ಟು ಬೇಕಾಗಿರುವಂಥದ್ದು. ಇದನ್ನು ಕೊಡಬೇಕಾದ್ರೆ ನೀವು ಬಿಗಿನಿಂಗ್ ನಾವು ಕೊಡಬೇಕಾದ್ರೆ ಮಣ್ಣಿಗೆ 10-12 kg ಮೈಕ್ರೋನ್ಯೂಟ್ರಿಯೆಂಟ್ ಬರುತ್ತೆ, ಒಂದು ಎಕರೆಗೆ ರೆಕಮೆಂಡ್ ಮಾಡ್ತೀವಿ. ಹಾಗೆ ಸ್ಪ್ರೇ ತೊಗೋತೀವಿ ಅಂತಂದರೆ ಕಂಪ್ಲೀಟ್ ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಇದೆ ಅಂದರೆ 2-3 ಬಾರಿ ನಾವು ಸ್ಪ್ರೇನ ತೊಗೋಬೋದು. ಕೆಲವೊಂದು ಟಾಕ್ಸಿಸಿಟಿ ಕೂಡ ಇದೆ, ಒಂದು ಬೋರಾನ್ ಹೇಳ್ತೀವಿ ನಾವು, ಅತಿ ಬೋರಾನ 2 ಸತಿಗಿಂತ ಜಾಸ್ತಿ ಅಥವಾ 3 ಸತಿಗಿಂತ ಜಾಸ್ತಿ ನಾವು ಸ್ಪ್ರೇ ಮಾಡಿದಲ್ಲಿ ಅದರಿಂದ ಟಾಕ್ಸಿಕ್ ಎಫೆಕ್ಟ್ ಕೂಡ ಇರುತ್ತೆ. ಹಾಗಾಗಿ ಕೆಲವೊಂದು ಪೋಷಕಾಂಶಗಳನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು, ಹೆಚ್ಚು ಕೊಟ್ಟರೆ ಅದ್ರ ಬಗ್ಗೆ ಅದು ನಿಮಗೆ ಗಿಡಗಳಿಗೆ ಸಮಸ್ಯೆ ಉಂಟಾಗ್ಬೋದು. ಇನ್ ಡಿಟೇಲ್ ನಿಮಗೆ ಯಾವ ಕ್ರಾಪಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಏನು ಪ್ರಾಬ್ಲಮ್ ಇದೆಯೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬಸು ರೆಡಿಯವರು, ಬಾಳೆಗೊನೆ ಒಮ್ಮೆಲೆ ಹಣ್ಣು ಆಗ್ತಾ ಇಲ್ಲ, ಕಾಯಿ ಚಿತ್ತಾಗಿದೆ. ಸೊ ನಾನು ಹೇಳಿದಾಗೆ ಬಾಳೆಯಲ್ಲಿ ಕಾಯಿ ಬಿಟ್ಟಿದೆ ಅಂದರೆ ಕೆಲವೊಂದು ನೀವು ಅದನ್ನು ಸ್ವೀಟ್ನೆಸ್ ಜಾಸ್ತಿ ಆಗೋಕ್ಕೆ, ಸಕ್ಕರೆ ಅಂಶ ಜಾಸ್ತಿ ಆಗೋಕ್ಕೆ ನೀವು ಕೆಲವೊಂದು ಸ್ಪ್ರೇನ ಕೊಡಬೇಕಾಗುತ್ತೆ. ಈಗ ಪೊಟ್ಯಾಷಿಯಂ ಮತ್ತು ಬೋರಾನ್ ಕೊಡೋದ್ರಿಂದ, ಸೊ ಕ್ಯಾಲ್ಶಿಯಂ, ಮೂರು ಕೂಡ ತುಂಬ ಪ್ರಮುಖ ವಹಿಸುತ್ತೆ ಯಾವುದು ನಿಮ್ಮ ಬಾಳೆ ಗಿಡಗಳಲ್ಲಿ. ಸೊ ಆ ಮೈಕ್ರೋನ್ಯೂಟ್ರಿಯೆಂಟ್ನ ಸ್ಪ್ರೇ ಕೂಡ ನೀವು ಕೊನೆಗಳಿಗೆ ಕೊಡ್ಬೋದು, ಜೊತೆಗೆ ಡ್ರಿಪ್ಪಲ್ಲಿ ನೀವು 30-45 ಅಥವಾ 0-50 ಕೂಡ ಕೊಡ್ಬೋದು. ಓಕೆ, ರೈತರ ಬೇರೆ ನಿಮಗೆ ಏನಾದರೂ ರೈತ ಅಂದವರಿಗೆ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಏನೇ ನಿಮಗೆ ಸಮಸ್ಯೆಗಳಿತ್ತು ಅಂದ್ರೂ ಕೂಡ ನೀವು ಎಗ್ರಿಪ್ಲೆಕ್ಸ್ಗೆ ಕಾಲ್ ಮಾಡ್ಬೋದು. ಹಾಗೆ ಎಗ್ರಿಪ್ಲೆಕ್ಸ್ ಫೇಸ್ಬುಕ್ ಪೇಜಲ್ಲಿ ನಿಮಗೆ ಬೇಕಾದಂತಹ ಲೈಕ್ ರೈತರಿಗೆ ಬೇಕಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಕೊಡ್ತಾ ಇರ್ತೀವಿ, ಎಜುಕೇಷನಲ್ ವಿಡಿಯೋ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಈ ಸಮಸ್ಯೆ ನಿಮ್ಗೆ ಏನಿತ್ತು ಅಂದರೆ ನೀವು ಕಮೆಂಟ್ ಮಾಡ್ಬೋದು, ಅಥವಾ ನಿಮ್ಗೆ ಯಾವ್ದಾದ್ರು ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಥವಾ ಈ ಸಮಸ್ಯೆ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ನಮ್ಮ ಕೃಷಿ ತಜ್ಞರು ಅದ್ರ ಬಗ್ಗೆ ಎಜುಕೇಷನ್ ವಿಡಿಯೋ ಮಾಡ್ತಾರೆ. ನೀವು ಎಗ್ರಿಪ್ಲೆಕ್ಸ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಎಲ್ಲರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಲೈವ್ನ ಕೊನೆಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ಸ್ ಲಾಟ್ ಎಲ್ಲ ರೈತರಿಗೂ ನಿಮ್ಮ ಪ್ರಶ್ನೆಗಳಿಗೆ ಧನ್ಯವಾದಗಳು.